ಇದೇನ್ರಿ 12 ಗಂಟೆಗೆ ಹಲ್ಲುತ್ತಾ ಇದ್ದೀರಿ ಈಗ ಬೆಳಕಾಯ್ತೇನ್ರಿ ನಿಮಗೆ ಯಾವ ಸುಳೆ ಮಗ ಹೇಳ್ದ ನಿನ್ಗೆ ನಾನೀಗ ಹಲ್ಲುಸ್ತಾ ಇದ್ದೀನಿ ಅಂತ ಒಳ್ಳೆ ನನ್ನ ಮಗನ ಹತ್ರ ಅದು ಹಾಕೊಂಡಲ್ಲಪ್ಪ ನಾನು ನನ್ನ ಎದುರಿಗೆ ಹಲ್ಲುತ್ತಾವನೆ ಯಾವ ಸೂಳೆ ಮಗ ಹೇಳ್ದ ಅಂತ ನನಗೆ ಅಮ್ಮನ್ ನಾಕನ್ನಂತಾವನೆ ಗೊತ್ತಿದ್ದು ಗೊತ್ತಿದ್ದು ಆಗ ಆಗ ಬಂದು ಸಿಕ್ಕಾಕೊಳ್ತೀನಲ್ಲಪ್ಪ ಇವನ ಕೈಯಾಗೆ ಏನ ನನ್ನ ಮಗನೇ ಲಾಲ್ಬಾಗ್ನಲ್ಲಿ ಪಡ್ಡೆ ಹುಡುಗರು ಹುಡುಗಿರನ್ನ ಕರ್ಕೊಂಡು ಮಗ್ಲಾಗ ಕೂತ್ಕೊಂಡು ಕಿವಿಲಿ ಪಿಸ್ ಪಿಸ ಕುಸ್ ಕುಸ ಅಂತ ಮಾತಾಡ್ತಾರಲ್ಲ ಹಂಗೆ ಒಬ್ಬನೇ ಮಾತಾಡ್ಕಂತ ಇದೆಯಲ್ಲೋ ಇನ್ನೇನು ಮಾಡ್ಸಾಯ್ಲು ಹೇಳಿ ಮತ್ತೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರು ಅಂದಂಗೆ ಹಲ್ಲುತ್ತಾ ಇದ್ದೀರಿ ಕೇಳಿದ್ರೆ ಬಾಯಿಗೆ ಬಂದಾಗ ಬೈತಾ ಇದ್ರಲ್ಲಿ ಬಾನೆ ನಿಮ್ಮ ಜಾತಕ ಆದ್ರೆ ಕೊಡ್ರಿ ನಮ್ ಗೌಡ್ರು ತೋರಿಸಿದ್ರಲ್ಲ ಜ್ಯೋತಿಷಿಗಳು ಅವ್ರ ಹತ್ರ ತಗೊಂಡೋಗಿ ಕೇಳ್ತೇನೆ ಯಾವ ಯಜ್ಞ ಮಾಡಿದ್ರೆ ನೀವು ಸುರು ಹೋಗ್ತೀರಾ ಯಾವ ಶಾಂತಿ ಮಾಡಿದ್ರೆ ಸುರು ಹೋಗ್ತೀರಾ ಎಷ್ಟು 1000 ಜನ ಪುರೋಹಿತರಿಗೆ ಅನ್ನ ಹಾಕಬೇಕು ಒಬ್ಬ ಪುರೋಹಿತನಿಗೆ 6000 ರೂಪಾಯಿ ಮಾತಾಡಿ 3000 ರೂಪಾಯಿ ಕೊಟ್ಟು ಚಾರ್ಜ್ಗೂ ಕೊಡದೆ ಬಸ್ ಸ್ಟ್ಯಾಂಡ್ನಲ್ಲಿ ಸಂಸ್ಕೃತದಲ್ಲಿ ಬಾಯಿಗೆ ಬಂದ ಬಯಸ್ಕೋಬೇಕು ಆಗಲಾದರೂ ಸುರು ಹೋಗ್ತೀರಾ ಅಂತ ಕೇಳ್ಕೊಂಡು ಬರ್ತೀನಿ ಅಯ್ಯೋ ರಾಮ 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 ಏನು ಮಾಡಿದ್ರೆ ನೀವು ಸುರು ಹೋಗ್ತೀರಾ ಒಂದು ಗಳಿಗೆ ಇದ್ದಂಗೆ ಇನ್ನೊಂದು ಗಳಿಗೆ ಇರೋದಿಲ್ವಲ್ರಿ ನೀವು ಏನಪ್ಪ ಜ್ಯೋತಿಷಿಗಳಿಗೆ ಪಂಡಿತರಿಗೆ ಯಜ್ಞ ಮಾಡಕ್ಕೆ 6000 ರೂಪಾಯಿ ಮಾತಾಡಿದ್ರ ಮೂರೇ ಸಾವಿರನ ಕೊಟ್ಟಿದ್ದು ಅದಕ್ಕೆ ಅಂತ ಕಾಣತ್ತೆ ಕಣ್ಣ ಬೆಂಗಳೂರು KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಆಂಧ್ರ ಕಡೆ ಹೋಗೋ ಒಂದು 300 ಜನ ಪುರೋಹಿತರು ಸಂಸ್ಕೃತ ತೆಲುಗು ಎರಡು ಮಿಕ್ಸ್ ಮಾಡಿ ಒಂದು ಬೈತಾ ಇದ್ರು ಈ ಸುಳೆ ಮಕ್ಕಳಿಗೆ ಗೌಡ್ರೇನೋ ಧಾರಾಳಿ ಕೊಟ್ಬಿಡ್ತಿದ್ರು ಅವ್ರು ಶಿಷ್ಯಂದ್ರು ಅರ್ಧ ತಿಂದು ಬಿಟ್ಟಿದ್ದಾರೆ ಸುಳೆ ಮಕ್ಕಳು ಅಂತೇಳಿ ಬೈಕೊಂತಿದ್ರಪ್ಪ ಸಾಕು ಮುಚ್ಚಿಲ್ಲ ಬಾಯಿನ ಏನು ಅಂತ ಅದು ಮಾತಾಡೋದು ಜ್ಯೋತಿಷದ ಬಗ್ಗೆ ನೀನು ಅಕ್ಕ ಏಯ್ ಏನ್ರಿ ಈಗ ಬೆಳಕಾಯ್ತು ಹಲಿಸ್ತಾ ಇದ್ದೀರಲ್ಲ ಅಂದ್ರೆ ನನ್ನ ಮಗನೇ ಕೋಪ ಬರ್ತೈತೋ ಇಲ್ವೋ ಹೇಳ ನನ್ನ ಏನ ತಿಳ್ಕೊಂಡಿದೀಯ ನೀನು ಕಚಡ ರಾಜಕಾರಣಿಗಳ ತರ ರಾತ್ರಿ ಎಲ್ಲ ಕುಡ್ಕೊಂಡು ಎಲ್ಲೋ ಯಾವಳ ಜೊತೆನೋ ಬಿದ್ದುಕೊಂಡು ಬೆಳಗಿನ ಜಾವ 5 ಗಂಟೆಗೆ ಬಂದು ಸತ್ಯವ್ರತ ಶಿರೋಮಣಿ ತರ ಏನು ಶ್ರೀರಾಮಚಂದ್ರ ತರ ಅವನೇನು ಹೆಂಡತಿ ಸೀತೆ ಇವನೇ ಶ್ರೀರಾಮಚಂದ್ರನ ತರ ಆ ಹೆಂಡತಿ ಏನೋ ಮೇಲ್ಮೇಲೆ ಸ್ವಲ್ಪ ತಬ್ಬಿಕೊಂಡಂಗೆ ಮಾಡಿ ಅವಳು ಏನ್ರಿ ಏನು ಆಗ್ತಾನೆ ಇಲ್ವಲ್ಲ ಅಂತಂದಾಗ ಎಲ್ಲ ಖಾಲಿಯಾಗಿದೆ ಸುಮ್ಮನೆ ಮಲಿಕಳೆ ನಿಮ್ಮ ಅವನು ಆಸ್ತಿ ತಗಳೆ ಬಂಗ್ಲೆ ತಗಳೆ ಕಾರ್ ತಗಳೆ ನಿನ್ನಮ್ಮನ ಇದನ್ನೆಲ್ಲ ನನ್ನ ಹತ್ರ ಕೇಳಕ್ ಬರಬೇಡ ಇವೆಲ್ಲ ಸ್ಟಾಕ್ ಇರಾಕಿಲ್ಲ ಅಂತ ಹೇಳ್ಬಿಡೋದ ಅಯ್ಯೋ ಇವನು ನನ್ನ ಮಗನೇ ನನಗೆ ಕ್ವಶನ್ ಮಾರ್ಕಿಂಗ್ ಆಗ್ತೀಯಾ ಯಪ್ಪ ಯಪ್ಪ ನಿಮ್ ಕಾಲಿಗೆ ಬೀಳ್ತೀನ್ರಿ ಆ ವಿಷಯ ಬಿಟ್ಬಿಡ್ರಪ್ಪ ನಿಮ್ಮನ್ನ ಕೇಳಿ ದೊಡ್ಡ ತಪ್ಪು ಮಾಡಿದೆ ನೋಡಿ ಕ್ಷಮಿಸ್ ಬಿಡ್ರಪ್ಪ ನಿಮ್ ಕಾಲಿಗೆ ಬೀಳ್ತೀನಿ ನನ್ನ ಕ್ಷಮಿಸ್ ಬಿಡ್ರಪ್ಪ ಅದೆಲ್ಲ ಆಗಾಕಿಲ್ಲ ನಾನ್ ಹೇಳೇ ಹೇಳ್ತೀನಿ ನೀನ್ ಕೇಳಲೇಬೇಕು ನಮ್ಮಿಬ್ಬರು ಮಾತ್ರ ಅವರೆಲ್ಲ ಕೇಳಲೇಬೇಕು ಯಾರಿಗ್ಲೆ ಹಂಗ್ ಬೈತಾ ಇದೀಯ ಆ ಕಡೆ ತಿರಿಕೊಂಡು ನನ್ನ ಈ ಭೂಮಿ ಮೇಲೆ ಹುಟ್ಟಿಸಿ ನಿಮ್ ಹತ್ರ ಆಗಾಗ ಸಿಕ್ಕಾಕೊಂಡು ನರಳು ಹಂಗ ಮಾಡದ್ನಲ್ಲ ಅವನವನು ಅವನ್ ಜನ್ಮ ಜಾಲಾಡ್ತಾ ಇದ್ದೀನಿ ಸರಿ ಹೇಳ್ರಿ ಅದನ್ನು ಕೇಳೇ ಬಿಡ್ತೀನಿ ಅಲ್ಲಲೇ ದೇವರ್ಸಿ ನಿನ್ನ ಭೂಮಿ ಮೇಲೆ ತಂದೋನ್ಗೆ ನಿನ್ನ ಅಮ್ಮನ ಅಕ್ಕನ ಅಂತೀಯಲ್ಲ ಅಲ್ಲ ಅಜ್ಜಿತ ಓದಂಗ ಆಗಲ್ವೇನೋ ನಿನ್ನ ಅಕ್ಕನ ಅದಕ್ಕೆ ನನ್ನ ಮಗನೇ ನಿನಗೆ ನೀ ಮಗು ನಿಮ್ಮ ಅಕ್ಕನ ಅನ್ನೋದು ಅದಕ್ಕೇನೆ ನನ್ನ ಮಗನೇ ನಾನು ಲೈ ನೆನ್ನೆ ನಮ್ಮನೆಗೊಬ್ಬ ವೋಲ್ಸ್ವನ್ ಬಂದಿದ್ದ ಕಣ್ಣ ಅಂದ್ರೆ ತೂತ್ ಮಾಡೋನ್ ಬಂದಿದ್ನೆ ಇವನು ಹೋಲ್ಸ್ ಬಂದು ಕಣ್ಣ ಮನ ಮನೆ ಬಾಗಿಲ್ಗೆ ಬ್ಯಾಗ್ ನೇತಾಡ್ಕೊಂಡು ಹೋಗಿ ಅದು ಇದು ಡೂಪ್ಲಿಕೇಟ್ ಮಾರ್ಬಿಟ್ಟು ಇಂಗ್ಲಿಷ್ನಾಗ ಮಾತಾಡ್ತಾರಲ್ಲ ದಡ್ಸುಳ ಮಗನೇ ಕೇಳಲಿ ಹೋಲ್ಸ್ ಬನು ಅಪ್ಪ ಅವನು ಹೋಲ್ಸ್ ಮೆನ್ ಅಲ್ಲ ಸೇಲ್ಸ್ ಮೆನ್ ಹಂಗ ರೇ ನಿಮ್ಗೆ ಇಂಗ್ಲಿಷ್ ಕಲಿಸಿದ ಆ ಮೇಷ್ಟ್ರ ಪಾದ ಜೆರಾಕ್ಸ್ ಮಾಡ್ಕೋ ಇದ್ರು ಕೊಡ್ರಿ ಮನೇಲಿ ಮಾಡಿಕೊಂಡು ದಿನಾ ಒಂದೆರಡು ಊದುಬತ್ತಿ ಹತ್ತೀನಿ ನೀವೇ ಇಂಗ್ಲಿಷ್ ನ ಇಷ್ಟೊಂದು ಚಂದಾಗ ಮಾತಾಡ್ಬೇಕಾದ್ರೆ ಅಯ್ಯೋ ಆ ಪುಣ್ಯಾತ್ಮ ಇನ್ನೂ ಎಷ್ಟು ಚಂದಾಗ ಮಾತಾಡ್ತಿದ್ನು ಏನು ಕತ್ತಿಯೋ ಹ್ಮ್ ಹಾಳಾಗೋಗಲಿ ವಿಜಯ ಹೇಳಿ ನನಗೆ ಬಿಡುಗಡೆ ಮಾಡಿ ನನಗೊಂದು ಮುಕ್ತಿ ತೋರಿಸ್ರಪ್ಪ ಅದೇನಾಯ್ತು ಅಂತಂತಂತಂದ್ರೆ ಹೋಗಬೇಡಿ ಏನಂದ ಇನ್ನು ನೀವು ಹೀಗೆ ಎಳೆಯಕ್ ಹೋಗ್ಬೇಡಿ ನಿನ್ನೆ ನಿನ್ ಹೇಳಿದ್ನಲ್ಲ ಒಂದು ಬ್ರಷ್ ಫ್ರೀ ಅಂತ ಕೊಟ್ಟ ಅವನು ಅದಕ್ಕೆ ಬೆಳಗ್ಗೆ ಎದ್ದಾಗ್ಲಿಂದ 5 ಸಲ ಉಜ್ಜುತ್ತಾ ಇದ್ದೀನಿ ಕಂಡ ನಮ್ಮನ್ ಎಷ್ಟು ಉಜ್ಜಿದ್ರೆ ಉಜ್ಜದಂಗೆಲ್ಲ ಕೂದ್ ಉದುರೋಗ್ತಾ ಐತೆ ಅದ್ರದ್ದು ಅದೇನ್ ಪ್ಲಾಸ್ಟಿಕ್ ಕೂದ್ಲು ಕಳ್ಳಿ ಕೂದ್ಲು ಅವನವನ್ ಏನ್ ಅಂಟಿಸ್ಕೊಂಡ್ಬಂದಿದ್ನು ಏನು ನಮ್ಮ ಭಾರತ ಇಷ್ಟು ಇಂಪಾರ್ಟೆಂಟ್ ಆಗೈತೆ ಗೊತ್ತೇ ಇಲ್ಲ ಇಂಪಾರ್ಟೆಂಟ್ ಅಲ್ಲ ರೀ ಅದು
ಇಂಪಾರ್ಟೆಂಟ್ ಅಂದ್ರೆ ಗಂಡಸ್ತನ ಇಲ್ಲದೆ ಇರೋನು ಅಂತ ಅರ್ಥ. ಅಯ್ಯಪ್ಪ, ಅದು ಇಂಪ್ರೂವ್ಮೆಂಟ್ ಅಂತ ಕಂಡ್ರೆ ಈ ಡಿಪಾರ್ಟ್ಮೆಂಟ್ ಇನ್ ತಮ್ಮ ಅಲ್ಲಲೇ. ಈಗ ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿರೋ ಯಾವನಗಲ ಐತೆ ಗಂಡಸ್ತನ ಪಟೇಲಪ್ಪನ ಒಬ್ಬನ್ಬಿಟ್ಟು ಅದಕ್ಕೆ ಹಂಗಂದೆ. ಓ, ನಾನು ಕಾಣದು ಇಂಗ್ಲಿಷ್ ಅಲ್ಲ ನಿಂದು, ನಾನು ಕಲ್ತಿರಿ ಇಂಗ್ಲಿಷ್ ಯಾರಿಂದ ಗೊತ್ತಿಲ್ಲ? ಯಾರಿಂದ? ನಮ್ಮ ಪ್ರಧಾನ ಮಂತ್ರಿಗಳು ಒಳ ನರಸಿಪುರು ದ್ಯಾವೇಗೌಡರಿಂದ ಕಲ್ತಿರಿ ಇಂಗ್ಲಿಷ್ ಗಂಡ. ಅದು ನಾನು ಕಲ್ತ್ರೆ ಅವ್ರ ತವನೇ ಕಲಿಯೋದು, ನನ್ನ ಮಗನೇ ಅವ್ರಿವ್ರ ತವ ಕಲಿಯೋದಲ್ಲ. ಹಾಗಾದ್ರೆ ಹಿಂದಿನೂ ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು. ಈಗ ಅದೇ ಕೆಲಸ ಮಾಡ್ತಿಲ್ಲ, ಹೊಂಟಿದ್ದೀನಲ್ಲಪ್ಪ ನಾಳೆ ಡೆಲ್ಲಿಗೆ. ಬಜೆಟ್ ಏರಿಸ್ಬೇಡಿ, ಮನೆಗೆ ಬರ್ಬೇಕಾಯ್ತದೆ. ಏನೋ ಇದ್ದಿದ್ರೆ ಕಡಿಮೆ ಮಾಡ್ಕೊಂಡೋಗಿ ಇನ್ನೊಂದ್ ಎರಡು ವರ್ಷ ನಿಮ್ದನ್ನ ಯಾರು ಅಲ್ಲಾಡ್ಸಕ್ ಆಗಕ್ಕಿಲ್ಲ ಅಂತೇಳಿ. ಏನೋ ಹೇಳ್ಬಿಟ್ಟು ಬರ್ತೀನಿ. ನನಗೆ ಇಂಗ್ಲಿಷ್ ಕತೆ ಹೇಳ್ತಾವನೆ, ಹೇಳೋದನ್ನ ಬಾಯಿ ಮುಚ್ಕೊಂಡು ಕೇಳ. ನಿಮ್ಮವನ್ ಸರ್ಕಾರದ ಸಭೆ ನಡೆಸೋವಾಗ ಆಪೋಸಿಟ್ ಪಾರ್ಟಿಯವರು ಬಾಯ್ ಹಾಕ್ದಂಗೆ ಬಾಯ್ ಹಾಕ್ ಬೇಡ ಅಂತವ. ಸರಿ ಹೇಳ್ರಪ್ಪ, ಮೂರ್ನು ಮುಚ್ಕೊಂಡೇ ಇರ್ತೀನಿ. ಮೂರ್ನು ಮುಚ್ಕೊಂಡಿದ್ರೆ ನಾನ್ ಯಾಕಲ ಮಾತಾಡಕ್ ಹೋಗ್ಲಿ ಬ್ಯಾವರ್ಷಿ? ನನ್ ಏನ್ ಮುಚ್ಚನಾಯಿ ಕರ್ದೈತೆ ಅಲ್ಲ ನೀನ್ ಕಣ್ಣು ಬಾಯಿ ಮುಚ್ಕೋ, ಕಿವಿ ತಕ್ಕಂಡ್ ಕೇಳೋ ನನ್ ಮಗನೇ. ನನ್ನ ಮಾತ್ ಕೇಳಕ್ಕೆ ಎಂತೆಂತವ್ರ ಕಾಯ್ಕೊಂಡ್ ಕುಂತವ್ರೇ. ಅಯ್ಯೋ ಅಣ್ಣ, ಅಪ್ಪ, ಅದೇನ್ ಹೇಳ್ತೀರ ಹೇಳಪ್ಪ. ನಿಮ್ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಕೂತ್ಕೊಂಡು ಕೇಳ್ತೀನಿ, ಹೇಳ್ರಪ್ಪ. ನೋಡಲೆ, ನಮ್ಮ ದೇಶದಾಗೆ ಪೇಸ್ಟ್ ತಗೊಂಡ್ರೆ ಬ್ರಸ್ಸು, ಟಿವಿ ತಗೊಂಡ್ರೆ ಟಿವಿ, ಸೀರೆ ತಗೊಂಡ್ರೆ ಸೀರೆ, ಜಾಕೆಟ್ ತಗೊಂಡ್ರೆ ಬ್ರಾ, ಲಂಗ ತಗೊಂಡ್ರೆ ಕಾಚಾ, ಆ ಕಾಯಿಲೆಗೆ ಔಷಧಿ ತಂದ್ರೆ ನಿರೋಧ ಪ್ಯಾಕೆಟು, ಹಿಂಗೆ ಒಂದಲ್ಲ ಒಂದು ಫ್ರೀ ಗಿಫ್ಟ್ ಕೊಡ್ತಾನೇ ಇರ್ತಾರೆ ಕಂಡ. ಇದು ಹಿಂಗೆ ಕಂಟಿನ್ಯೂಟಿಂಗ್ ಆದ್ರೆ ಒಂದಲ್ಲ ಒಂದ್ ದಿವಸ ಏನಾಯ್ತದೆ ಕತೆ ಗೊತ್ತೇ ಅಲ್ಲ. ಏನಾಯ್ತದೆ ನೋಡಲೆ, ಬಿಸಿಲೇರಿ ವಾಟರ್ ತಗೊಂಡ್ರೆ ಒಂದು ಲೀಟರ್ ಹಾಲು ಫ್ರೀ, ಅದು ನಂದಿನಿ ಹಾಲು ಫ್ರೀ ಕೊಡ್ತಾರಂತೆ ಕಣಲಿ. ಏನು ಏನೇನು ನೋಡ್ಲ, ಹಸುಗೆ ಹಿಂಡಿ ಹುಲ್ಲು ಭೂಸ ಕಲಗಚ್ಚು ಮೇಲ್ ನೀರ್ನು ಕುಡಿಸಿ ಅದ್ರದ್ದು ಹಾಲು ತಗೊಳ್ತಾರೆ ಪಾಪ ರೈತರು. ಅದಕ್ಕೆ 10 ರೂಪಾಯಿ. ನೀವು ನಮ್ಮನ ಹೊಳೆಯಲ್ಲಿ ಇರೋದನ್ನ ಎತ್ಕೊಂಬಂದು ಮಾರ್ತಾನಲ್ಲ ನೀರ್ನ, ನನ್ನ ಮಗನಿಗೆ 14 ರೂಪಾಯಿ ಒಂದು ಬಾಟ್ಲಿಗೆ. ಏನ್ಲ ಕಾಲ ಉಲ್ಟಾಗೋಯ್ತಲ್ಲೋ, ನೀರಿಗೆ ಬೆಲೆ ಬಂತಲ್ಲಲ್ಲಿ, ಹಾಲಿಗೆ ಬೆಲೆ ಹೊಂಟೋಯ್ತಲ್ಲಲ್ಲಿ. ನೀನ್ ಸ್ವಲ್ಪ ದಿವಸ ನೋಡ್ಲ, ನೀರಿನ ರೇಟು ಬೀರಿನ ರೇಟು ನಮ್ಮನ್ನ ಎರಡು ಒಂದಯ. ಅದಕ್ಕೋಸ್ಕರ ನೀರನ್ನೇ ಕುಡಿಯೋಕ್ಕಿಲ್ಲ ಇನ್ಮೇಲೆ ಜನ. ಯಾಕೆ ಕುಡಬೇಕು ನೀರನ್ನ? 14 ರೂಪಾಯಿ ಕೊಟ್ಟು ಅದು ಹಿಂಗೂ 20 ರೂಪಾಯಿ ಆಗ್ತದೆ, ಬೀರೇ ಕೊಡ್ಬಿಡಪ್ಪ ಅವನ ಅಮ್ಮನ ಅಂತಾರೆ. ಒಟ್ಟು ನಮ್ಮ ಜನರಿಗೆ ನೀರು ಕುಡಿದಂಗೆ ಮಾಡ್ತಾರಲ್ಲಿ ಸುಳ ಮಕ್ಕಳು. ಮದುವೆ ಮಾಡ್ಕೊಂಡ್ರೆ ಗಂಡನಿಗೆ ನಾದಿನಿ ಫ್ರೀ, ಹೆಂಡತಿಗೆ ಮೈದನ ಫ್ರೀ, ನಾವು ಬಾಡಿಗೆ ಮನೆ ಕೊಟ್ಟಿರ್ತೀವಲ್ಲ ಅವ್ರಿಗೆ ಇವರಿಬ್ರು ಫ್ರೀ. ಹಿಂಗಾಯ್ತದೆ ನೋಡಲೆ, ಬ್ರಸ್ನ ಫ್ರೀ ಕೊಟ್ಟವನೆ ಅಂತ ಬೆಳಗ್ಗೆಯಿಂದ ಉಜ್ಜುತ್ತಲೇ ಇದ್ದೀನಿ, ಒಂದ್ ಚೂರಾನ ನೊರೆ ಬರ್ಲಿಲ್ಲ ನೋಡ್ಲ ಬ್ರಸ್ನಾಗೆ. ಅವನ ಅಮ್ಮ, ಅಮ್ಮ ತಾಯೇ, ಏನಾರು ಬಿಸಿ ಬಿಸಿ ಇದ್ರೆ ಆಕ್ರವ ಇಲ್ಲ. ಇವನಕ್ಕ ನಾವೇ ನಿನ್ನೆ ರಾತ್ರಿ ತಂಗಳನ್ನ ನಾ ಬೆಳಗ್ಗೆ ಚಿತ್ರಾನ್ನ ಅಂತ ಮಾಡ್ಕೊಂಡು ತಿಂದಿದೀವಿ. ಇವನಮ್ಮ ತಿರ್ಬೋಕಿ ನನ್ನ ಮಗನಿಗೆ ಬಿಸಿ ಅನ್ವ ಅಂತ, ಇವ್ರ ಅಮ್ಮನ ತಿರ್ಬೋಕಿ ನನ್ನ ಮಕ್ಕಳು ತಗೊಂಬಂದು ಕೇಳೋದೇ ಭಿಕ್ಷ, ಅದರಲ್ಲೂ ಬಿಸಿ ಬಿಸಿ ಬೇಕಂತ. ಇವನು ಏನು ನನ್ನ ಮಗ ಇವನು ಮನೆ ಅಳಿಯ? ಅಯ್ಯಾ, ಈ ನನ್ನ ಮಕ್ಕಳು ಮನೆ ಅಳಿ ಹೆಂಗಿದ್ರು ಜಾಸ್ತಿ ಅಮರ್ಕೊಂಡವ್ರೆ. ಮೊನ್ನೆ ನಮ್ಮ ಮನೆಗೊಬ್ಬ ಮಾಮೂಲಿ ಭಿಕ್ಷಕ ಬಂದು ನನ್ನ ಹೆಂಡತಿ ಹತ್ರ ಭಿಕ್ಷೆ ಕೇಳವ. ನನ್ನ ಹೆಂಡತಿ ಅಪರೂಪಕ್ಕೆ ಚಿಕನ್ ಬಿರಿಯಾನಿ ಮಾಡಿದ್ಲು, ಮಿಕ್ಕಿತ್ತು ಅಂತ ಕಾಣುತ್ತೆ, ಅದನ್ನೇ ತಂದು ಹಾಕಿದ್ರೆ ನನ್ನ ಮಗ ಏನು ಅನ್ನಬೇಕು? ಸಾರಿ ಮೇಡಮ್, ಐ ಡೋಂಟ್ ವಾಂಟ್ ದಿಸ್ ಚಿಕನ್, ನನ್ನ ಆರೋಗ್ಯಕ್ಕೆ ಆಗ ಬರೋದಿಲ್ಲ, 1 ಕೆಜಿ ಮಟನ್ ತಂದು ಕೊಡ್ತೀನಿ, ಅದರಲ್ಲಿ ಬಿರಿಯಾನಿ ಮಾಡಿಕೊಡಿ ಅಂತಾನೆ. ಎಷ್ಟು ಗಾಂಚಾಲಿ ಇರಬೇಕು ಆ ನನ್ನ ಮಗನಿಗೆ ಅಂತೀನಿ. ನೀನ್ ಸುಮ್ಮನೆ ಬಿಟ್ಟೆ ಅಲ್ಲ ನನ್ನ ಮಗನ, ಮಾರನೇ ದಿವಸ ಅವನಿಗೆ ಕ್ಯಾಕರ್ ಸುಗಿಬೇಕು ಅಂತಲೇ ಕಾಯ್ಕೊಂಡಿದ್ದೆ, ಬಂದ. ಏನೇ ಆ ದಾಂಡ್ಗ ಇದ್ದಂಗಿದೀಯಾ? ನಿನ್ನ ಕಡಿದ್ರೆ ಅರ್ಧ ಊರಿಗೆ ಮಟನ್ ಊಟ ಹಾಕ್ಬೋದು, ದುಡ್ಡು ತಿನ್ನಬಾರ್ದ ಅಂತ ಬುದ್ಧಿ ಹೇಳಿದ್ರೆ ಅವನವನು ಆ ತಿರುಪೆ. ನನ್ನ ಮಗ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ರೇ, ನಾವು ಭಿಕ್ಷೆ ಎತ್ತದ ಮಾತ್ರಕ್ಕೆ ಬಡಕಲಾಗಿರ್ಬೇಕೇನ್ರಿ? ನೀವು ಒಣಕೊಂಡಿದ್ದೀರಿ ಅಂತ ನಮ್ಮನ್ನ ನೋಡಿ ಯಾಕ್ರಿ ಹೊಟ್ಟೆ ಕಿಕ್ ಪಡ್ತೀರ ಅಂತ ನನ್ನ ಬಾಯಿಗೆ ಬೀಗ ಹಾಕ್ಬಿಟ್ಟು ಅಂತೀನಿ. ನಮ್ಮ
ಮನೆಗ್ ಒಬ್ಬ ಬರ್ತಾನಪ್ಪ ತಲೆ ತಿನ್ನು ನನ್ನ ಮಗ. ಒಂದೊಂದ್ಸಲ ತಿಂಗಳ ಕೊನೆಯಲ್ಲಿ ನಾನೇ ಅವನ ಹತ್ರ ಸಾಲ ತಗೊಂತೀನಿ. ಆ ನನ್ನ ಮಗನೊಂದು ವಿಚಿತ್ರ ಕಣಪ್ಪ. ಏನದು? ಬೀಸಲಲ್ಲಿ ಒಣೆ ಕಂಡು ಬಂದಿದ್ಯಾ? ಬಾರಲೇ ಒಳಗಡೆ ಕೂತ್ಕೊ ಅಡುಗೆ ಮಾಡೋವರೆಗೂ. ಅಂದ್ರೆ ಮಡಿಲಿದ್ದೀನಿ ಸಾರ್ ನಾನು, ಒಳಗ್ ಬರಕ್ ಆಗಾಕಿಲ್ಲ ಅಂತಾನೆ ಅವನ. ಇವನ್ ಹಿಂಗಾದ್ರೆ ಇವನ್ ಮಗ ಒಬ್ಬ ಅವನೇ ಮಿಂಡ್ರಿಗೆ ಬಿಡ್ದವನು. ಭಿಕ್ಷೆಗೆ ಬಂದಾಗ ಇನ್ನೂ ಅಡುಗೆ ಆಗಿಲ್ಲ ಅಂದ್ರೆ ನಿಧಾನಕ್ಕಾಗ್ಲಿ ಬಿಡಿ, ಪರವಾಗಿಲ್ಲ. ಪಕ್ಕದ ವಿಜಿ ಲಕ್ಷ್ಮಿ ಥಿಯೇಟರ್ನಲ್ಲಿ ಇಂಗ್ಲಿಷ್ ಸಿನಿಮಾ ಬಂದೈತಿ, ಬ್ಲೂ ಫಿಲಮ್. ಅದನ್ನ ವಶಿ ನೋಡ್ಕೊಂಬಂದ್ಬಿಡ್ತೀನಿ. ಅಪರೂಪ ಕಾಕ ಅವ್ರೆ ಅಂತ ಹೇಳಿ ಹೋಯ್ತಾನೆ. ಆಮೇಲೆ ಇನ್ನೊಂದು ಮಾತು ಹೇಳಿ ಹೋಯ್ತಾನೆ ಹೋಗುವಾಗ. ಏನಂತ ನೋಡಿ, ನಾ ಸಿನಿಮಾ ಬಿಟ್ಟು ಬರಗಂಟ ಈ ಪಾತ್ರೆಯಲ್ಲಿ ಅನ್ನ ಹಾಕ್ಬಿಟ್ಟು ಮುಚ್ಚಿಡಿ. ಎದುರಿಗಿರೋ ಮರದ ಹತ್ರ ನಮ್ಮ ಅಪ್ಪ ಮಲಗವನೆ, ಅವನ್ ಗೊರಕೆ ಹೊಡಿತಿದ್ರು ಎಬ್ಬಿಸ್ಬಿಟ್ಟು ಅವನ್ ತವಾ ಕೊಡಿ ಅಂತಾನೆ ಅವನ ಅಕ್ಕ. ನಮಗಿಂತ ಅವರೇ ಎಷ್ಟೋ ವಾಸಿ ಕಣ್ರಿ. ಅದಕ್ಕೆ ಕಣ್ಲ, ನಮ್ ದೇಶದವರು ಕಂಡು ಕಂಡ ದೇಶದವ್ರ ಹತ್ರ ಭಿಕ್ಷೆ ಬೇಡ್ತಿರೋದು. ದುಡಿದು ಮುಂದೆ ಬರೋದಕ್ಕಿಂತ ಭಿಕ್ಷೆ ಬೇಡಿ ಮುಂದೆ ಬರೋದು ಸುಲಭ ಅಂತ ತಿಳ್ಕೊಂಬಿಟ್ಟವ್ರೆ ಸೋಳೆ ಮಕ್ಕಳು. ಲೇ, ಈ ದೇಶದಲ್ಲಿ ಎಲ್ಲರೂ ಒಂದೊಂಥರ ಭಿಕ್ಷುಕರೇ ಕಣಲೆ ಬೇವರ್ಸಿ. ನಾವು ಇಲ್ಲೆಂಡ್ ಕವರು, ಇವರು ಓಪನ್ ಪೋಸ್ಟ್ ಕಾರ್ಡ್ ಇದ್ದಂಗೆ ಕಣಲೆ. ಉಪಯೋಗ ಇಲ್ದಂಗ ಆಗೋಯ್ತು. ಯಾಕ್ರಿ ಹಂಗೆ ಕೋಣ ಬಡ್ಕೊಂಡಂಗ್ ಬಡ್ಕೋತಾ ಇದೀರ ಗಂಟ್ಲೈತೆ ಅಂತ? ಏನ್ರಿ ಅದು ಔಟ್ ಆಗಿದ್ದು? ಇಮ್ರಾನ್ ಖಾನ್ದು ಸೊನ್ನೆಗೆ ಔಟ್ ಆಗೋಯ್ತು ಕಂಡ. ಏನು ಇಮ್ರಾನ್ ಖಾನು ಸೊನ್ನೆಗೆ ಔಟ್ ಆಗೋದ್ನ? ಯಾವ ಸೂಳೆ ಮಗಾರೆ ಹೇಳದ ಅವನು? ರಿಟೈರ್ ಆಗಿ ಬೂಡ್ತ್ನ ಬೂಟಕ್ ತಗಲಾಕಿ ಮನೇಲಿ ಕುಂತವಿನ. ಏನ್ ಇಮ್ರಾನ್ ಖಾನ್ ನನ್ನ ಮಗ ಇವನು? ನನ್ಗೆ ಹೇಳಕ್ ಬಂದ್ಬಿಟ್ಟ. ನಾನು ಹೇಳ್ತಾ ಇರೋದು ಕ್ರಿಕೆಟ್ ಇಸ್ಯ ಅಲ್ಲ ಕಂಡ, ಪಾಕಿಸ್ತಾನ್ ಎಲೆಕ್ಷನ್ ಇಸ್ಯ. ನನಗೆ ನಿನ್ ಅಕ್ಷರ ತಿದ್ದಿಸ್ಬೇಡ. ಇಮ್ರಾನ್ ಖಾನ್ ಬೇರೆ, ಶಿಮ್ರಾನ್ ಖಾನ್ ಬೇರೆ ಅಲ್ಲ. ಹೌದು, ಅವಳೇ ಬೇರೆ ಇವಳೇ ಬೇರೆ. ಈಗ ಹೇಳ್ದಂಗೆ ನನಗೆ ಇನ್ನೊಂದ್ಸಾರಿ ಹೇಳಕ್ ಬರ್ಬೇಡ ಪಾಠನ. ನಾನೇನಾರ ಪಾಠ ಕಲ್ತಿದ್ರೆ, ಮುಂದೆ ಕಲಿಯದಿದ್ರೆ ನಮ್ಮ ಪ್ರಧಾನ ಮಂತ್ರಿ ದೇವೇಗೌಡ ಅಂತ ಕಲಿತೀನಿ ಹೊರತು ನಿನ್ನಂತಾರ ಕಲಿಯಕ್ಕಿಲ್ಲ ಕಂಡ. ಯಾವಾಗ್ಲೂ ದೊಡ್ಡವ್ರನ್ನ ಮಾತಂತಾರೆ ಗೊತ್ತಾ? ಏನು ಹೊಡೆದ್ರೆ ಹುಲಿ ಹೊಡಿಬೇಕು ಅಂತ. ನನ್ ಮಗನೇ ನೀನ್ ನಾಯಿ ನಾಯಿ ಅಂತಾರ, ನಾವೇನ್ ಕಲಿಯೋದಿಲ್ಲ. ಓ, ಅದ ವಿಷಯ ಗೊತ್ತಾಯ್ತು. ಸರಿ 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 ನಾವು ಸಿ ಶಾರ್ಟ್ ಕಟ್ಟಿಂಗ್ ಮಾಡ್ಕೊಳೋ ನಿಮ್ಮ ಅವನ್ ಮೊದ್ಲೇ ಹದಗೆಟ್ ಸರ್ಕಾರ ನಮ್ಮನ್ನ ಆಳ್ತಾ ಐತೆ. ಇದ್ರ ಮೇಲೂ ಟ್ಯಾಕ್ಸ್ ಗೀಕ್ಸ್ ಹಾಕ್ಬಿಟ್ಟಾತು ಕಂಡ. ಒಂದ್ ರೀತಿಯಿಂದ ಕಾನಣ್ಣ ಸೋತಿದ್ದು ಬೋ ಒಳ್ಳೇದೇ ಆತುರೇ. ಯಾಕಂತೀರಾ? ಆ ಕಾನಣ್ಣ ಏನಾರು ಎಲೆಕ್ಷನ್ನ ಗೆದ್ದು ಬಿಟ್ಟಿದ್ರೆ ಇಲ್ಲಿ ನಮ್ ಹುಡುಗರು. ನಿಮ್ ಹುಡುಗರು? ಅದೇ ಕಂಡ, ನಮ್ಮ ಗವಾಸ್ಕರ್ರು, ಕಪಿಲು, ಅಜರು ಇವರೆಲ್ಲ ಬ್ಯಾಟ್ ಬೀಸಾಕ್ಬಿಟ್ಟು ಒಬ್ಬೊಬ್ರು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋರು. ಏನ ನಿಮ್ಮ ಇನ್ನೇನೆಲ್ಲ ಹಿಡ್ಕಂತಾರೆ? ಬಾವುಟನ ಕಂಡ, ಬಾವುಟ, ನಮ್ಮ ಭಾರತೀಯ ಅಮ್ಮನ್ ಬಾವುಟ. ಅಯ್ಯೋ, ಭಾರತೀಯ ಅಮ್ಮಂದಲ್ರಿ, ಭಾರತೀಯ ಮುಂದು ಅಂತಂದ್ರೆ ವಿಷ್ಣುವರ್ಧನ್ ಕೋಪ ಮಾಡ್ಕೋತಾರೆ. ಭಾರತ ಮಾತೆಯದು ಒನ್ನಿ, ಅವ್ರು ಏನಾರ ಹಿಡ್ಕೊಂಡು ಹಾಳಾಗಿ ಹೋಗ್ಲಿ. ಈ ವಯ್ಯ ಇಷ್ಟೊಂದು ಹೀನಾಯವಾಗ ಅದ್ ಹೆಂಗ್ರಿ ಸೋತ? ನಮ್ಮಲ್ ನೋಡ್ರಿ, ತಲೆಗೆಣ್ಣೆ ಕಾಳದೆ ಇರೋ ಕಾಂಜಿ ಪಿಂಜಿ ಎಲ್ಲ ಕಾರ್ಪೊರೇಷನ್ ಇಂದ ಲೋಕಸಭೆವರೆಗೂ ಗೆದ್ದು ಬರ್ತಾ ಇದ್ದಾರೆ. ಕ್ರಿಕೆಟ್ನಾಗೆ ಅಷ್ಟೊಂದು ರಾಜಕೀಯ ಮಾಡಿದವನು, ಆಫ್ಟರ್ ಆಲ್ ಎಲೆಕ್ಷನ್ ರಾಜಕೀಯದಲ್ಲಿ ಗೆಲ್ಲಕ್ಕಾಗ್ಲಿಲ್ವಾ ಇವನಿಗೆ? ಕ್ರಿಕೆಟ್ ರಾಜಕೀಯನೇ ಬ್ಯಾರೆ, ಈ ರಾಜಕೀಯನೇ ಬ್ಯಾರೆ. ಅದು ಏಳು ಮಿಂಡ್ರಿ ಹುಟ್ಟಿದ್ದಾದ್ರೆ ಇದು ಅದು ಹುಟ್ಟಿದ್ದು ಬಂಡ್ ಮಿಂಡ್ರಿಗೆ. ಆ ವಯ್ಯ ಅಲ್ಲಿ ಸೋಲಕ್ಕೂ ಒಂದು ಪಗಡದಷ್ಟು ಹೆವಿ ಸ್ಟ್ರಾಂಗ್ ಕಾರಣ ಐತೆ ಕಣ. ಏನಪ್ಪ ಅಂತ ಸ್ಟ್ರಾಂಗ್ ಕಾರಣ? ಈ ಇಮ್ರಾನು ಆ ಬ್ರಿಟಿಷ್ ಹುಡುಗಿ ಇದ್ದಲ್ಲೋ. ಯಾರು? ಅದೇ ಸೀತಾ ಟೈಟ್ನ. ಅವಳು ಸೀತಾ ಟೈಟ್ ಅಲ್ಲಪ್ಪ, ಸೀತಾ ವೈಟ್ ಅಂತ. ಸೀತಾ ವೈಟ್? ವೈಟ್ ಅಂದ್ರೆ ಬಿಳಿ. ಹಾ, ಸೀತಾ ಬಿಳಿ. ಮತ್ ಬೆಳಿಗ್ಗೆ ಇರ್ತಾರೆ ಮತ್ತೆ ಇಂಗ್ಲಿಷ್ನವರು. ಟೈಟ್ ವೈಟ್ ಬೈಟ್ ಬೋಲ್ಟ್ ನಿಮ್ಮ ಅವನು ಯಾವ ಸ್ಕೊಳ ಮಗನ ಬೇಕು? ನಿನ್ನ ಇಂಗ್ಲಿಷ್ ಅಕ್ಷರಗಳನ್ನೆಲ್ಲ ತಿದ್ದಿಸಿ ನಮ್ಮ ಕನ್ನಡಿಗರನ್ನ ಹಾಳು ಮಾಡ್ತೀಯ ನೀನು? ನಮ್ಮ ನೀನು ಮುಚ್ಕೊಂಡು ಹೇಳೋದು ಕೇಳ. ಎಂಬಲ್ಲಿ ಹೆಸರು ನೋಡ್ರಿ ಎಷ್ಟು ವಿಚಿತ್ರವಾಗೈತೆ.
ಅರ್ಧ ನಮ್ಮ ದೇಶದ್ದು, ಇನ್ನರ್ಧ ಪರದೇಶದ್ದು. ಅದ್ಯಾಕೆ ಹಂಗಾಗೈತಿ ಅಂದ್ರೆ, ನಮ್ಮ ದೇಶದ್ದು ಅವ್ರ ದೇಶದ್ದು ಬಾರ್ಡರ್ನಲ್ಲಿ ಗುಪ್ತ ಜ್ಞಾನ ಆಗಿಬಿಟ್ಟು ಮಿಕ್ಸಿಂಗ್ ಆಗ್ಬಿಟ್ಟಿರ್ಬೇಕು. ಅದಕ್ಕೆ ಅದರ ನೆನಪಿಗಾಗಿ ಆ ದೇಶದ ಅರ್ಧ ಹೆಸರು ಈ ದೇಶದ ಅರ್ಧ ಹೆಸರು ಸೇರಿಸ್ಕೊಂಡು ಒಂದು ಹೆಸರು ಮಾಡ್ಕೊಂಡು ಡಿಫ್ರೆಂಟ್ ಕ್ರಾಸ್ ಬ್ಲೀಡಿಂಗ್ ಕಂಡ್ಲ ಇದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ಬುಡ್ಲ. ತಿರುಗಿ ಶುರು ಮಾಡಿಬಿಟ್ರಲ್ಲಪ್ಪ ನೀವು, ಅದು ಕ್ರಾಸ್ ಬ್ಲೀಡಿಂಗ್ ಅಲ್ರಿ, ಕ್ರಾಸ್ ಬ್ರೀಡಿಂಗ್ ಅಂತ. ಹಾಳಾಗೋಗಲಿ, ಮೊದಲು ವಿಷಯಕ್ಕೆ ಬನ್ನಿ. ಆ ವಯ್ಯ ಟೈಟ್ನ ಅನ್ನ ಸ್ಟೆಪ್ನಿ ಥರ ಮಡಿಕೊಂಡು ಒಂದು ಕೈಗೆ ಕೊಟ್ಟು ಬಿಟ್ಟವನೆ ಕಂಡ. ಏನ ಮಗನ ಕಂಡ್ಲ, ಇನ್ನೇನು ಬಾಟ್ನ ಕೈ ಕೊಡ್ತಾನೆ. ಸರಿ, ಮಗ ಆದ್ಮೇಲೆ ಆ ಯಮ್ಮ ಮದುವೆ ಆಗು ಅಂತ ಆಟ ಹಿಡಿದು ಗಂಟು ಬಿದ್ಲು. ಈ ವಯ ಮದ್ದೆ ಎಲ್ಲ ದೇಶದ ಕೆರೆ ನೀರು ಕುಡಿದು ಮನುಷ್ಯ ಇವನ್ ತೀಟೆ ತೀರಿದ ಮೇಲೆ ಒಳೆ ದಾಟಿದ ಮೇಲೆ ಅಂಬಿಗ ಮಿಂಡ ಅಂದಂಗೆ ಹೋಗಿ ನನಗೆ ನಿನಗೆ ಯಾವ ಪಾದ್ರಾಯನ ಸಂಬಂಧ ಅಂತ ಹೇಳಿ ಹೆಗಲ ಮೇಲೆ ಹಾಕೊಂಡು ಸೀದಾ ಹೊಂಟ ಹೋಗ್ಬಿಟ್ಟವನೆ. ಏನ ಎಚ್ ಎಂ ಟಿ ನಾಕಂಡ್ಲಿಲ್ಲ ಹೊಸದು. ಅಯ್ಯ ನನ್ನ ಮಗನೇ, ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್ ಅಲ್ಲ ಎಚ್ ಎಂ ಟಿ ಅಂದ್ರೆ ಇನ್ನೊಂದು ಅರ್ಥ ಐತೆ. ಅದಕ್ಕೆ ಏನು ನಿನಗೆ ಗೊತ್ತಾಗಲ್ಲ ಬಿಡು, ನೀನು ಹಳ್ಳಿ ಮನ್ಸ. ನಿಂಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹುಡುಗರಿಗೆ ಕೇಳಲಾಗ ಗೊತ್ತಾಯ್ತದೆ ಎಚ್ ಎಂ ಟಿ ಅಂದ್ರೆ ಹೆಗಲ ಮೇಲೆ ಟವಲ್ಲು ಅಂತ. ಇನ್ನೂ ಒಂಥರ ಅಂತಾರೆ ಅದಕ್ಕೆ. ಏನಂತ ನಾನು ಹೇಳಕ್ಕಿಲ್ಲ ಬಿಡ್ಲ, ನಮ್ಮ ಜನ ಭಾಳ ಬುದ್ಧಿವಂತರು, ಬೇಕಾದ್ರೆ ನಮಗೆ ಹೇಳ್ಕೊಡ್ತಾರೆ. ಏನೋ ನಾವು ಹೇಳ್ತಿದ್ದೀವಲ್ಲ ಅಂತ ಅವ್ರು ಕೇಳ್ತಾವ್ರೆ ಅಷ್ಟೇ ಹೊರತು ನಾವು ಅವ್ರಿಗೆ ಕೇಳಕ್ಕೋದ್ರೆ ನಮಗಿಂತ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ರು ಅದನ್ನೆಲ್ಲ ಅರ್ಥ ಮಾಡ್ಕೊಂತಾರೆ ಬಿಡಪ್ಪ. ಇವನೇನೋ ಯಾವುದನ್ನೋ ಹೆಗಲ ಮೇಲೆ ಹಾಕೊಂಡು ಬಂದ, ಆ ಅಮ್ಮ ಏನು ಮಾಡಿದ್ನು ಪಾಪ. ಇವನು ಹಿಡ್ಕೊಂಡು ಏಟ್ಗೆ ಆ ಅಮ್ಮ ಹಿಡ್ಕೊಂಡು ನಿಂತ್ಕೊಂಡು ಅಯ್ಯೋ ಅಯ್ಯೋ ನನ್ನ ಪ್ರಾಣ ತೆಗಿತಾ ಇದ್ದೀರಲ್ರಿ, ಮೊದಲು ವಿಜಯ ಹೇಳಿ ಸಾಯ್ರಿ. ಬಾಯಿ ತೆಗೆದ್ರೆ ಡಬ್ಬಲ್ ಮೀನಿಂಗು ಇಲ್ಲ ಸಸ್ಪೆನ್ಸ್. 7 ಗಂಟೆ ಇರ್ಲ ಆದ್ರೆ ಕೂಟಿ ನನ್ನ ಮಗನ ಆಡ್ಬೇಡ. ಈ ವಯ್ಯ ಎಲೆಕ್ಷನ್ ನಿಂತು ಬಾವುಟ ಹಿಡ್ಕಂಡ, ಆ ಅಮ್ಮ ಇವನು ಮಾನ ಕಳೆಯಕ್ಕೆ ಮೈಕ್ ಹಿಡ್ಕಂಡು ಪಾಕಿಸ್ತಾನದ ಮಾ ಜನತೆಗೆ ಈ ತಾಯಿ ಫಾರಿನ್ ಸೀತವ್ವ ಶಾರ್ಟ್ ಬೈ ಶಾರ್ಟ್ ಸೆಕ್ಸಿಂಗ್ ವಿಷಯ ಎಲ್ಲ ಸೆನ್ಸಾರ್ ಮಾಡಿ ಈ ವಯ್ಯ ನನಗೆ ಮೋಸ ಮಾಡ್ದ, ಈ ವಯ್ಯ ನನಗೆ ಮೋಸ ಮಾಡ್ದ ಅಂತ ವಿಷಯ ಹೇಳಿ ನಮ್ಮ ಕನ್ನಡ ಸಿನಿಮಾ ನಟಿ ಶ್ರುತಿ ಗುಳೋ ಅಂತ ಅತ್ತಂಗ ಹತ್ಬಿಟ್ಲಪ್ಪ. ಇವಳ ರಂಪಾಟ ತಾಳ್ಲಾರ್ದೆ ಈ ವಯ್ಯ ಏನಂದ ಗೊತ್ತಾ, ಅವಳಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ ಮನುಷ್ಯ ಆ ಪಿಳ್ಳೆ ನಂದೇ ಅಂತ ಒಪ್ಕೊಂಬಿಟ್ಟ. ಹಬ್ಬ ಹೋಗ್ಲಿ ಬಿಡಿ ಪಾಪ, ಕೊನೆಗಾದ್ರೂ ಒಪ್ಕೊಂಡಲ್ಲ. ಅಲ್ಲೇ ಕಂಡ ಅವನು ಮಾಡ್ಕೊಂಡಿರೋ ಎಡವಟ್ಟು. ಎಲ್ಲ ಜನರ ಹೀರೋ ಆಗಿದ್ದೋನು ಈ ವಿಷಯ ತಿಳಿದ ಮೇಲೆ ಇಮ್ಮಿಡಿಯೇಟ್ ವಿಲನ್ ಆಗ್ಬಿಟ್ಟ. ಜನ ಡಿಸೈಡಿಂಗ್ ಮಾಡಿಬಿಟ್ರು, ಈ ನನ್ನ ಮಗ 2 ನಾಲ್ಗೆ ಇದ್ದೋನು, ಇದುವರೆಗೂ ನಮ್ಮ ದೇಶದಾಗೆ 1 ನಾಲ್ಗೆ ಇದ್ದ ನನ್ನ ಮಕ್ಕಳೆಲ್ಲ ಏನು ಬೆಳೆದಂಗೆ ಸಾರಾ ಸಗಟ ನೆಕ್ಕಿಬಿಟ್ಟವ್ರೇ, ಇನ್ನು ಈ ಬಡ್ಡಿ ಮಗಂದು 2 ನಾಲ್ಗೆ ಅವನಂಗೆ ಇವನು ಏನು ನೆಕ್ಕಿಬಿಡ್ತಾನಪ್ಪ ಉಳಿದಿದ್ದು ಪಡೆದಿದ್ದಲ್ಲ ಅಂತ ಸೊನ್ನೆಗೆ ಔಟ್ ಮಾಡಿ ಫೆವಿಲಿಯರಿಗೆ ಕಳಿಸ್ಬಿಟ್ಟವ್ರೆ ಕಂಡ. ಮುಚ್ಕೊಂಡಿರ್ದ ಯಾಕೆ ಬೇಕಾಗೈತಪ್ಪ ಈ ರಾಜಕೀಯ ಈ ಬಡ್ಡಿ ತಗೋಕೆ. ಅಯ್ಯಾ ಅದೆಲ್ಲಾರ ಹಾಳಾಗಿ ಹೋಗ್ಲಿ, ಅದನ್ನು ಬಿಟ್ಟು ಹಾಕಿ ನಮ್ಮ ದೇಶದ ಅದರಲ್ಲೂ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಶೋಲೆ ನಗರದ ವಿಷಯ ಹೇಳ್ರಿ. ಅದ್ಯಾವುದ ಅದು ಶೋಲೆ ನಗರ? ಅದು ಕರ್ನಾಟಕದಲ್ಲಿ ನಾನು ನೋಡಿದೆ ಇರೋದು. ಶೋಲೆ ನಗರ ಗೊತ್ತಿಲ್ವೇನ್ರಿ? ಈ ಬಿಡದಿಯಿಂದ ಆಚೆಗೆ ಚನ್ನಪಟ್ಟಣದಿಂದ ಈಚೆಗೆ ಮಧ್ಯದಲ್ಲಿ ಸಿಗುತ್ತಲ್ಲ ರಾಮನಗರ, ಅದನ್ನ ಶೋಲೆ ನಗರ ಅಂತ ನಾ ಹೇಳಿದ್ದು. ರಾಮನಗರ, ಓ ಹಿಂದೆ ಶೋಲೆ ಸಿನಿಮಾ ತೆಗೆದಿದ್ದು ಇಲ್ಲೇ ಅಲ್ವೇಲ್ಲ? 3 ತಿಂಗಳು ಕಷ್ಟಪಟ್ಟು ತೆಗೆದ್ರಲ್ಲ. ಓ ಆಗ ರಾಮನಗರ ಅಂತ ಅಂತಿರ್ಲ ಕಣ್ಲ ಜನ, ಅದಕ್ಕೆ ಹುಳೋಸ್ಪೇಟೆ ಅಂತ ಇದ್ರು ಕಣ್ಲ. ನಮ್ಮ ದೇಶದ ಪ್ರಥಮ ಕನ್ನಡಿಗ ಪ್ರಧಾನ ಮಂತ್ರಿನ ಮೊದಲು ಆರಿಸಿ ಕಳಿಸಿದ ಊರು. ಏ ಆ ರಾಮನಗರದ ರಂಗು ರಂಗು ಈಗ ಬಹಳ ಬದಲಾಗ್ಬಿಟ್ಟೈತೆ ಕಣ್ಲ. ಹಿಂದೆ ಯಾವಾಗ್ಲೂ ಈ ಊರ್ನಾಗ ಹಿಂಗಾಗಿರ್ಲಿಲ್ವಂತಪ್ಪ. ಯಾಕ್ರಿ ಏನಾಯ್ತ್ರಿ ಅಲ್ಲಿಗ? ಏನಾಯ್ತಾ ನೀನ್ ನಕ್ಕನ್ ಏನಾಯ್ತು ಅಂತ ಕೇಳ್ತೀಯ? ಆಗಿರೋದು ನೆನೆಸ್ಕೊಂಡ್ರೆ ಹೊಟ್ಟೆಯಾಗಿ ಬೆಂಕಿ ಇಕ್ಕದಂಗ ಆಯ್ತದೆ ಕಣ್ಲ. ಅಂಬರೀಷ್ ಅಣ್ಣ ಸೋತಿದ್ದು, ಅವನೇನ್ ಕಡಿಮೆ ಸೋಲಿಲ್ಲ ಬಿಡು, 50,000 ಓಟ್ ತಗೊಂಡೆ ಅವನೇ ಅಯ್ಯ, ಏನ್ ಕಡಿಮೆ ಫೈಟಿಂಗ್ ಮಾಡಿಲ್ಲ. 9,000 ಫೈಟಿಂಗ್ ಮಾಡಿದ್ರಲ್ಲಿ ಯತ್ವಾಸ ಮಾಡ್ಬಿಟ್ರು ಜನಗಳು.
ಪರಸ್ಥಳದವನು ಬಂದವನೇ ಬ್ಯಾಡ ಅಂತ ಲಿಂಗಪ್ಪನ ಕಡೆ ತಿರಿಕೊಂಡು ಇರು ಮಗ ಊರ್ನಾಗೆ ಇರಲಿ ಅಲ್ಲಿ ಇಲ್ಲಿ ಓಡಾಡೋದು ಬೇಡ ಅಂತ ಲಿಂಗಪ್ಪನಿಗೆ ಹಾಕ್ಬಿಟ್ಟು. ಆ ಮಾತು ಹಂಗಿರಲಿ, ದೇಶಕ್ಕೆ ಪ್ರಥಮ ಕನ್ನಡದ ಪ್ರಧಾನಿನ ಆರಿಸಿ ಕಳಿಸಿದ ಜನ ಕಣ್ಣ ರಾಮನಗರದ ಜನ ಗಂಡು ಜನ ಕಣ್ಣ ಅವರು ಸ್ವಲ್ಪ ಅಯ್ಯಪ್ಪ ನಿಗ್ರದ ಅಂತ ಅವ್ರ ಪಾಲ್ಟಿಗೆ ಮಂಗಳಾರತಿ ಮಾಡಿ ಮಕ್ಕೆ ಕಪ್ಪು ಮಸಿ ಬಳಿದ್ಬಿಟ್ರು ಕಣ್ಣ. ಏಯ್, ಪಾಕಿಸ್ತಾನದಾಗೆ ಕ್ರಿಕೆಟ್ ಸ್ಟಾರ್ ಖಾನ್ ಮಣ್ಣು ಮುಕ್ಕಿದ್ರೆ ಇಲ್ಲಿ ನಮ್ಮ ರಾಮನಗರದಾಗೆ ನಮ್ಮ ಬೆಣ್ಣಿ ಪರದಿಯ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಮನೇಲಿ ಮೈ ತುಂಬ ಎಣ್ಣೆ ಹಚ್ಕೊಂಡು ತಣ್ಣಗೆ ಜಾಲಿಯಾಗಿರೋದು ಬಿಟ್ಟು ಯಾರೋ ಹೇಳಿದ್ರು ಅಂತ ಅವ್ರ ಮಾತು ಕೇಳ್ಕೊಂಡು ಎಲೆಕ್ಷನ್ ಆಗಿ ನಿಂತು ಸೆಲೆಕ್ಷನ್ ಆಗದೆ ನೆಲ ಕತ್ತಿಬಿಟ್ನಲ್ಲಪ್ಪ ಶಿವನೇ, ಇನ್ನು ಸ್ವಲ್ಪ ಅದ್ರಲ್ಲಿ ಆರಿಸಿ ಬಂದ್ಬಿಡ್ತಿದ್ದ, 9,000 ಮಿಸ್ಸಿಂಗ್ ಆಗಿಬಿಡ್ತಲ್ಲಪ್ಪ. ಗೌಡರು ಮೊದಲು ಅಂದ್ಕೊಂಡಿದ್ದಂಗೆ ಅಂಬರೀಷ್ಗೆ ಟಿಕೆಟ್ ಕೊಡದೆ ಇದ್ದಿದ್ರೆ ಚೆಂದಾಗಿರೋದು, ವಶಿ ಮಾನ ಇವನಿಗೂ ಉಳಿತಿತ್ತು ಪಾರ್ಟಿಗೂ ಉಳಿತಿತ್ತು. ಅಯ್ಯಾ, ರಾಜಕೀಯದಲ್ಲಿ ಮಾನ ಮರ್ಯಾದೆ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅವ್ರಿಗೆ ಅಷ್ಟು ಪುರುಷೊತ್ತಾದರೂ ಎಲ್ಲಿರಬೇಕು? ಅದು ಸರಿ, ಗೌಡರು ಚಿತ್ರರಂಗದ ಕಲಿಯುಗದ ಕರ್ಣಂಗೆ ಯಾಕೆ ಟಿಕೆಟ್ ಕೊಡಬೇಡಿ ಅಂತ ಅಂದಿದ್ರು? ಯಾಕೆ ಅಂದ್ರೆ ಅಂಬರೀಷ್ ಅಣ್ಣ ಫಿಲಂ ಆಕ್ಟರ್ಸ್ ಅಲ್ವೇ ಅಲ್ಲ? ಹೌದು. ಆ ಮನುಷ್ಯ ಎಲ್ಲೋದ್ರೆ ಅಲ್ಲಿ ಜನಗಳು ಗೆರಾಯಿಸ್ಕೊಂಡ್ಬಿಡ್ತಾರೆ, ಎಲ್ಲರೂ ಅವನೇ ಲೀಡ್ರು ಅನ್ಕೊಂಡು ಅವನ ಕಡೆಗೇನೆ ಅಕ್ಕಿ ಸ್ಮಿತ್ ಅಂಬಣ್ಣ ಅಂಬಣ್ಣ ಅಂತ ಹೋಗ್ಬಿಟ್ರಿ. ಈಗ ನಮ್ಮ ಗೌಡ್ರ ಮಕ್ಕಳವರಲ್ಲೋ ಅವ್ರ ಮಾರ್ಕೆಟಲ್ಲಿ ಡೌನಿಂಗ್ ಆಗಿಬಿಡ್ತದೆ ಅಂತ ಡಿಸೈಡಿಂಗ್ ಮಾಡಿಬಿಟ್ರು. ಈಗ ನೀನೇ ಹೇಳಪ್ಪ, ಯಾರಿಗೆ ತಾನೇ ತಮ್ಮ ಮಕ್ಕಳು ಮುಂದೆ ಬರಬೇಕು ಅಂತ ಆಸೆ ಇರೋಕ್ಕಿಲ್ಲ ಹೇಳಪ್ಪ? ಇದೊಪ್ಪ ಮಾತಲ್ಲ ಬಿಡ್ರಿ, ಯಾರೋ ಸುಮ್ಮನೆ ಗಾಳಿ ಸುದ್ದಿ ಎಬ್ಸಿರ್ಬೇಕು. ಗೌಡ್ರು ಹಂಗೆಲ್ಲ ಯೋಚನೆ ಮಾಡೋರಾಗಿದ್ರೆ ಆ ಹರಕತೆ ಇಬ್ರಾಹಿಂನ ತಲೆ ಮೇಲೆ ಕೂರಿಸ್ಕೊಂತಿದ್ರೇನ್ರಿ? ಸುಮ್ಮನೆ ಗೌಡ್ರನ್ನೆಲ್ಲ ದೂರಬಾರ್ದು, ಸ್ವಲ್ಪ ಕಷ್ಟಪಟ್ಟಿದ್ರೆ ಅಂಬರೀಷ್ ಅಣ್ಣನ ಗೆಲ್ಲಿಸ್ಬೋದಾಗಿತ್ತು ಬಿಡ್ರಿ. ಏನಕ್ಕನ್ ಉಪದೇಶ ಮಾಡಬೇಡ ಕಣ್ಣ, ಏನಿ ನನ್ನ ಮಗ ಹೇಳಿ ಅವ್ರು ತಿಳ್ಕೋಬೇಕು. ಈ ಸಲ ಯಾವ ಸ್ಥಾನನೂ ಇಲ್ದಂಗೆ ಎಲೆಕ್ಷನ್ ಕಮಿಷನ್ಗೆ ಕಣ್ಣಿಗೆ ಮಣ್ಣೆರಿಚಿ ಕಲರ್ ಕಲರ್ ಚೀಟಿ ಹಂಚವ್ರಿಗೆ ಗೊತ್ತೇ ಇಲ್ಲ. ಹೌದಾ? ವಿಸ್ಕಿಗೆ ಒಂದು ಕಲರ್ ಚೀಟಿ, ಬಿರಿಯಾನಿಗೆ ಒಂದು ಕಲರ್ ಚೀಟಿ, ಖಾಲಿ ದ್ವಾಸೆಗೆ ಒಂದು ಕಲರ್ ಚೀಟಿ, ಮಸಾಲ ದ್ವಾಸೆಗೆ ಒಂದು ಚೀಟಿ, ಮುದ್ದೆ ಸೊಪ್ಪಿನ ಸಾರಿಗೆ ಒಂದು ಚೀಟಿ, ಪ್ಯಾಂಟು ಶರ್ಟ್ಗೆ ಒಂದು ಕಲರು, ಪಂಚೆ ಜುಬ್ಬಕ್ಕೆ ಒಂದು ಕಲರು, ಕ್ಯಾಶ್ಗೆ ಒಂದು ಕಲರು. ಆ ಚೀಟಿನ ಸಂಬಂಧಪಟ್ಟಾರೆ ಕೊಟ್ಬಿಟ್ರೆ ಕೆಲಸ ಮುಗ್ದಂಗೆ ಐಟಮ್ ಎಲ್ಲ ಕೈ ಸೇರ್ಬಿಡ್ತದೆ. ಹೌದು, ಇದೆಲ್ಲ ಯಾವ ಪಾರ್ಟಿದು? ಇಂಥ ಪಾರ್ಟಿ ಇದೆ ಅಂತ ಆ ಚೀಟಿ ಮೇಲೆ ಏನಾದ್ರು ಹೆಸರಿರ್ತದೆ ಎಲ್ಲ ನಿನ್ನಕ್ಕನ್ ನಾಳೆ ಕಮಿಷನ್ ಹಿಡ್ಕೊಂಡು ಜಾರ್ಜ್ ಒದೇಕಿಲ್ವೆಲ್ಲ ಪತ್ತೇ ಸಿಗದಂಗ್ ಮಾಡ್ಬಿಡ್ತಾರೆ ಕಣ್ಣ. ಈಗ ನೋಟಿನ ಮೇಲೆ 1 ಕೋಟಿ ರೂಪಾಯಿ ಇಟ್ಟಿದ್ದವನು ಅಂತ ಇಟ್ಕೋ, ಆ 1 ಕೋಟಿ ರೂಪಾಯಿ ಇಟ್ಕೊಂಡಿರ್ತಾನಲ್ಲ ಅವನ ನೋಟಿನ ಮೇಲೆ ಅವನ ಹೆಸರು ಇರ್ತದ? ಇರೋದೇ ಸರ್ಕಾರದ ಹೆಸರು, ಸರ್ಕಾರದ ಮೇಲೆ ಹೆಂಗ್ ಕೇಸ್ ಹಾಕಕ್ಕಾಗಲ್ವೋ ಹಂಗೆ ಹೆಸರು ಇಲ್ಲದೆ ಇರುವ ಚೀಟಿ ಮೇಲೆ ಕೇಸ್ ಹಾಕಕ್ಕಾಗಲ್ಲ. ಎಲ್ಲ ಪಾರ್ಟಿಯವ್ರಿಗೂ ಅದೇ ಗೋಳಾಗೈತೆ, ಯಾರು ಮಾಡಿದ್ರು ಯಾರು ಬಿಟ್ರು ಒಂದು ಅರ್ಥ ಆಗಲ್ಲ. ಒಂದು ಲಾರಿ ಶರಾ ಬಿಡದಂತೆ, ಆಮೇಲೆ ಇನ್ನೊಂದು ಲಾರಿ ಶರಾ ಬಿಡದಂತೆ. ಈ ಪಾರ್ಟಿಯವರೇ ಶರಾಬ್ ತಂದು ನಾವು ಆ ಪಾರ್ಟಿಯವ್ರಿಗೆ ದಿಡ್ದಿದ್ದೀವಿ ಅಂತ ಯಾಕೆ ಹೇಳಿರಬಾರ್ದು? ಅದು ಇನ್ನೊಂದು ಪಾರ್ಟಿ ಇದೆ ಯಾಕೆ ಆಗಿರಬಾರ್ದು? ಒಟ್ಟಿನಲ್ಲಿ ಇದೆಲ್ಲ ಅರ್ಥ ಆಗಾಕಿಲ್ಲ ಕಣ್ಣ. ಡ್ರೈವರ್ ಇಳಿದು ಓಡಿಯೋದ ಮೇಲೆ ಯಾರು ಗಾಡಿನೋ ಯಾರು ಸರಾಬ ಏನೋ ಬಾ ಅವನ ಅಮ್ಮನ ಹತ್ರ ಗಾಡಾಗೋಗ್ಲಿ. ಏನಾದರೂ ಒಂದು ಹೊಸ ಪ್ಲಾನ್ ಹುಡುಕ್ತಾರಲ್ರಿ ಇವರು. ಆ ಸಲ ಅನಂತಪ್ಪ ಶೇಷನ ಕಣ್ಣಿಗೆ ಮಣ್ಣೆರ್ಚಿ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮಹಾತ್ಮ ಗಾಂಧಿ ಕೈಯಲ್ಲಿ ಪ್ರಚಾರ ಮಾಡಿದ್ದ. ಏನೇನಕ್ಕನ್ನ ಆ ಪುಣಾತ್ಮ ಸತ್ತು ಸ್ವರ್ಗಕ್ಕೆ ಹೋಗವನೇ ಆ ಅಪ್ಪನ ಅನಂತಪ್ಪ ಎಂಗ್ಲ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಎಮ್ ಡಿ ರೋಡ್ನಲ್ಲಿರೋ ಮಹಾತ್ಮ ಗಾಂಧಿ ವಿಗ್ರಹ ಏನಾರು ಹೆಗಲ ಮೇಲೆ ಮಡಿಕೊಂಡು ಹೊಂಟಾಗ್ಬಿಟ್ಟಿದ್ದೆಲ್ಲ ವಿಗ್ರಹನಲ್ಲ ರೀ, ಗಾಂಧಿ ತಾತನ್ನ ಜೇಬ್ನಾಗ ಮಡಿಕೊಂಡು ಹೋಗಿ ಎಲ್ಲೆಲ್ಲಿ ಮಂಗಳಾರತಿ ಮಾಡಿದ್ರು ಅಲ್ಲೆಲ್ಲ ತಲೆಗೊಬ್ಬರಿಗಂತೆ ಮಹಾತ್ಮ ಗಾಂಧಿನ ಆರತಿ ತಟ್ಟೆಗೆ ಹಾಕಿ ಗೆದ್ದು ಬಂದ್ಬಿಟ್ಟ. ಈ ಮಹಾನುಭಾವರು ಇಂಥ ಮನೆ ಹಾಳೆ ಕೆಲಸಕ್ಕೆ ಉಪಯೋಗಿಸೋ ಬುದ್ಧಿನ ನಮ್ಮ ದೇಶ ಮುಂತರೋಕೆ ಉಪಯೋಗಿಸಿದ್ರೆ ಇವತ್ತಿನ ದಿನ ನಮ್ಮ ದೇಶ ಅಯ್ಯೋ ಎಲ್ಲೋ ಹೋಗ್ಬಿಟ್ಟಿರೋದು. ಏನೇನಕ್ಕನ್ ಈ ದೇಶ ಎಲ್ಲೋ ಹೋಗ್ಬಿಡ್ಬಾರ್ದು ಅಂತಲೇ ಕಂಡ್ಲ ಈ ಮಹಾನುಭಾವರೆಲ್ಲ ಸೇರ್ಕೊಂಡು ಮೋಸ ವಂಚನೆ ಲಂಚ ಕಪಟ ಹಾದ್ರತನ ಅನ್ನೋ ಸಂಕೋಲೆನ ನಮಗೆಲ್ಲ ತೊಡಿಸಿ ಒಂದು ಮೂಲೆಯಾಗಿ ನಮ್ಮನ್ನೆಲ್ಲ ಕೆಡವಿ ಆ ಬಡ್ಡಿ ಮಕ್ಕಳು ಸಿಕ್ಕದಷ್ಟು ಬಾಚ್ಕೊಂಡು ವಿಧಾನಸೌಧಕ್ಕೆ ತೂಕಡಿಸ್ತಾ ಅವ್ರೆ. ಯಾವನ ಒಬ್ಬನ್ನ ಗೆಲ್ಸಿಕ್ಕೆ
ಯಾರೋ ಮುಂದೆ ಬಂದು ಹೋರಾಡಿ ತಮ್ಮ ಪ್ರತಿಷ್ಠೆನ ಮೆರೆಸಿಕೊಳ್ಳಕ್ಕೆ ರಾಮನಗರದ ಸುತ್ತಮುತ್ತ ರಣರಂಗ ಮಾಡಿಬಿಟ್ರಲ್ರಪ್ಪ. ಅದೇ ರಾಮನಗರದಲ್ಲಿ ಈಗ 9 ವರ್ಷದಿಂದ ರಣರಂಗ ಅನ್ನೋದೊಂದು ಪಿಕ್ಚರ್ ಶೂಟಿಂಗ್ ನಡೀತು. ಆ ರಣರಂಗ ಅಂತ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ಆ ಹೆಸರಲ್ಲಿ ಇಟ್ಟಿದ್ದಕ್ಕೆ ಈಗ ಮೊನ್ನೆ ಸಾರ್ಥಕ ಆಯ್ತು ನೋಡ್ಲ. ಆಗ ಸಿನಿಮಾದ ರಣರಂಗ, ಈಗ ರಾಜಕೀಯದ ರಣರಂಗ. ಅಂತೂ ರಾಮನಗರ ರಣರಂಗಕ್ಕೆ ಹೆಸರಾಗೋಯ್ತಲ್ಲಪ್ಪ ಶಿವನೇ. ಬಂಗಾರದಂತ ಹೆಸರು, ಶ್ರೀರಾಮಚಂದ್ರನಂತ ಹೆಸರಿದ್ದಿದ್ದು ರಾಮನಗರ ರಾವಣನಗರ ಆಗೋಯ್ತಲ್ಲಪ್ಪ. ಇದನ್ನೆಲ್ಲ ನೋಡಿದ ಮತದಾರ ಮಾನ್ಭಾವರು ಅದ್ ಹೆಂಗ್ಲ ಇವ್ರಿಗೆ ಓಟ್ ಕೊಡ್ತಾರೆ, ಅಷ್ಟೂ ತಲೆ ಬೇಡವೆಲ್ಲ. ಜನರ ಕಣ್ಣೆದುರಿಗೆ ಲಾರಿ ಲಾರಿ ಗಟ್ಲೆ ಸಾರಾಯಿ ರೇಡಾದ್ರೆ ಅಂತ ಪಾರ್ಟಿಗೆ ಅದು ಹೆಂಗ್ಲ ಓಟ್ ಹಾಕ್ತಾರೆ, ಯಾರಿಗೆಲ್ಲ ಮನಸ್ಸಾಯ್ತದೆ? ಇವ್ರು ಗೆದ್ದು ಬಂದ ಮೇಲಾದರೂ ಮಾಡೋದೇನು, ಕಿಸಿಯೋದೇನಿಲ್ಲ. ಆಗಲ್ಲ ದರೋಡೆ ಲೂಟಿ ಮೇಜ್ವಾನಿ ಮೆಹರ್ಬಾನಿ ಇಲ್ಲ ಅಂದ್ರೆ ಅವ್ರಿಗೆ ಎದುರಾದವ್ರನ್ನ ಕುರ್ಬಾನಿ ಅಷ್ಟೇ ಅಲ್ಲ ರೀ. ಎಷ್ಟೋ ಜನ MLAಗಳು ಮಂತ್ರಿಗಳು ಸರ್ಕಾರದ ಖರ್ಚಿನಲ್ಲಿ ಅವರು ಸಂಪಾದನೆ ಮಾಡಿದ ಹಣನ ಸ್ವಿಸ್ ಬ್ಯಾಂಕ್ನಲ್ಲಿ ಇಡಕ್ಕೆ ಹೋಗಿ ಅಲ್ಲಿಂದ ಬರ್ತಾರಂತೆ. ಇವತ್ತು ಒಬ್ಬೊಬ್ಬ ಶಾಸಕನ ಹತ್ರ ಅವನು 1 ವರ್ಷದ ಬಜೆಟ್ಗಾಗುವಷ್ಟು ಹಣ ಇದೆಯಂತೆ. ಹಿಂಗೆ ಇವರೆಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಡ್ತಾ ಬಂದಿರೋದ್ರಿಂದ ಸ್ವಿಸ್ ಬ್ಯಾಂಕ್ನ ಆಸ್ತಿ 1945 11,200 crore ಇದ್ದದ್ದು ಇವತ್ತು 1,70,000 crore ಆಗಿದೆಯಂತೆ. ಅಯ್ಯಪ್ಪ ಅಂದ್ರೆ 1,62 crore ಲಾಭ ಆಗಿದೆ. ಅದರಲ್ಲಿ ಕೇಳ ಗತಿ ಇಲ್ಲದೆ ಇದ್ದವ್ರದ್ದೇ 30,000 crore ಇದೆಯಂತೆ. ಕೇಳೋರ್ ಗತಿ ಇಲ್ಲ ದುಡ್ಡು ಆಯ್ತಾ? ಎಲ್ಲ ಬಡ್ಡಿ ಮಕ್ಕಳು ಕೋಡಿ ನಂಬರ್ ಮರ್ತ್ಕೊಂಡ್ಬಿಟ್ಟವ್ರೆ ಅಂತ ಕಾಣತ್ತೆ, ಅಥವಾ ಎಲ್ಲ ಕಳ್ಕೊಂಡ್ಬಿಟ್ಟವ್ರೆ. ಅಕಿ ಸ್ಮಿತ್, ಆ ದೇವ್ರ ಆಶೀರ್ವಾದದಿಂದ ನನಗೆ ಆ ಕೋಡಿ ನಂಬರ್ ಸಿಕ್ಕಿಬಿಟ್ರೆ ಆ ದುಡ್ಡೆಲ್ಲ ಎತ್ಕೊಂಬಂದು ಮುಂದಿನ ಮಾ ಚುನಾವಣೆಗೆ ಎಲ್ಲ ಸ್ಟೇಟಲ್ಲೂ ಪಾರ್ಲಿಮೆಂಟಿಗೆ ನಿಂತ್ಕೊಂಡ್ಬಿಡ್ತೀನಿ. ಆಮೇಲೆ ಎಲ್ಲ 1 ವರ್ಷದಾಗೆ 2,000 crore ಸೀದಾ ಸ್ವಿಟ್ಜರ್ಲೆಂಡಿಗೆ ತಗೊಂಡಾಗಿ ನನ್ನ ಹೆಸರಿನಾಗ ಮಡಗಿ ಕೋಡಿ ನಂಬರ್ ಬರೆಸ್ಕೊಂಬಂದ್ಬಿಡ್ತೀನಿ. ಅಪ್ಪಿ ತಪ್ಪಿಯ ನನ್ನ ಮಕ್ಕಳು ಆ ದುಡ್ಡನ್ನ ನಮಗೆ ಕೊಟ್ಟುಬಿಟ್ರೆ ಬೇರೆಯವ್ರಿಗೆ ಅಂದ್ರೆ ಬೇರೆ ದೇಶದವ್ರಿಗೆ ನಾವೇ ಭಿಕ್ಷೆ ಆಗಿ ಸಾಲ ಕೊಟ್ಬಿಡ್ತೀವಿ. ನಾವೇ ಸಾಲ ಕೊಟ್ಬಿಡ್ತೀವ? ಅಷ್ಟು ದುಡ್ಡು ಐತೆ ಅಲ್ವಾ? ಹೌದು ಅಲ್ಲ ಬಡ್ಡಿ ಮಕ್ಕಳು ತಗೊಂಬಂದು ಇಡೀ ದೇಶದ ಬಡ ಜನತೆನ ಉದ್ಧಾರ ಮಾಡೋದಕ್ಕೋಸ್ಕರ ಬೇರೆ ದೇಶದಿಂದ ಸಾಲ ತಗೊಂಬಂದ್ರು ಭಿಕ್ಷಕ್ಕೆ ನನ್ನ ಮಕ್ಕಳಿವರು. ಕೆಲವೇ ಜನ ಅಲ್ಲಿ ತಮ್ಮ ಹೆಸರಿನಲ್ಲಿ ಹಣ ಇಟ್ಕೊಂಡು ಇಡೀ ಭಾರತದ ಕೋಟ್ಯಾಂತರ ಜನನ ಕಣ್ಣೀರಿನಲ್ಲಿ ತಿಳಿಸ್ತಾವ್ರಲ್ಲಪ್ಪ. ಈ ಸೂಳೆ ಮಕ್ಕಳಿಗೆ ಯಾವ್ಯಾವದ್ರಲ್ಲಿ ಯಾವ್ಯಾವದ್ರಲ್ಲಿ ಕೆಂಪೇಗೌಡ ಸರ್ಕಲ್ನಲ್ಲಿ ನಿಲ್ಲಿಸ್ಕೊಂಡು ಹೊಡಿಬೇಕು ಹೇಳಲೆ. ನಮ್ಮ ಹೆಣ್ಣು ಮಕ್ಕಳನ್ನ ಬೇರೆ ದೇಶಕ್ಕೆ ತಲೆ ಹಿಡಿಯೋ ಬುದ್ಧಿ ನಮ್ಗಿರುವಾಗ ನಮ್ಮ ಈ ದೇಶದ ಉದ್ಧಾರ ಆದರೂ ಎಲ್ಲಾಗಬೇಕು ಹೇಳಿ? ನಾವು ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಅಷ್ಟೇ. ನಾನು ಅಲ್ಲಿ ಇಲ್ಲಿ ನೋಡೋಣಲ್ಲ, ಒಂದೇ ಕಡೆ ನೋಡೋ ಮನಸ್ಸ. ಈ ಹಿಂದೆ ನಾನು ಅಲ್ಲಿ ಇಲ್ಲಿ ನೋಡಿ ಎಡವಟ್ ಮಾಡ್ಕೊಂಡಿದ್ದಕ್ಕೇನೆ ನಾವಿಬ್ರು ಇದ್ದವ್ರು ಈಗ 4 ಜನ ಆಗಿರೋದು. ಅಯ್ಯೋ ಆ ದೇವ್ರ ಅದೇನ್ ಬಾಯಿ ಕೊಟ್ಟಿದಾರ ನಿಮ್ಗೆ, ಎಲ್ಲ ಇಂಥ ಮಾತೆ. ನಾನೇನೋ ಹೇಳಿದ್ರೆ ನೀವೇನೋ ಮಾತಾಡ್ತೀರಾ. ಆ ನಿಮ್ ಮಗನಿಗೂ ನಿಮ್ ಬುದ್ಧಿರೆ. ನಿನ್ನೆ ಅವಳ ಟೀಚರು ಸ್ಕೂಲ್ನಲ್ಲಿ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಒಂದೊಂದು ಉದಾಹರಣೆ ಕೊಡಪ್ಪ ಅಂದ್ರೆ, ಉದ್ಧರಣೆ ಕೊಡೋಕೆ ನಾವು ಬ್ರಾಹ್ಮಣರೆಲ್ಲ ಗೌಡ್ಗಳು, ಬೇಕಾದ್ರೆ ಮುದ್ದೆ ಕೊಟ್ಟಾಯಿಸೋ ಬೂಟ ತಂದು ಕೊಡ್ತೀವಿ ಬಡ್ಕೊಳ್ಳಿ ಅಂದಂತೆ. ಅದು ಅಲ್ದೆ ನೀವ್ ನನಗ್ ಟೀಚರ್ ಆಗಿರೋದ್ ನನ್ ದುರಾದೃಷ್ಟ, ನಾನ್ ನಿಮ್ ವಿದ್ಯಾರ್ಥಿ ಆಗಿರೋದ್ ನಿಮ್ ಅದೃಷ್ಟ ಅಂತ ಹೇಳ್ಬಂದಿದ್ದಾನೆ. ಅವ್ರು ಇಷ್ಟುದ್ದ ಕಂಪ್ಲೇಂಟ್ ಬರ್ದ್ ಕಳ್ಸಿದ್ದಾರೆ. ನಾಳೆ ನಾನು ಹೋಗಿ ಅವ್ರ ಹತ್ರ ಮಂಗಳಾರತಿ ಮಾಡ್ಕೊಂಡು ಬರ್ಬೇಕು. ಎಷ್ಟೇ ಆದ್ರೂ ಅವನು ನನ್ನ ಮಗ ಅಲ್ವೇನೆ, ಒಳ್ಳೆ ಮಾತುಗಾರ. ಹೌದು, ನಿನ್ನೆ ಬಂದ್ ಟೆಲಿಫೋನ್ ಬಿಲ್ ನೋಡ್ದಾಗ್ಲೇ ಗೊತ್ತಾಯ್ತು ಅವನು ಒಳ್ಳೆ ಮಾತುಗಾರ ಅಂತ. ಮೊನ್ನೆ ಕನ್ನಡ ಮೇಷ್ಟ್ರು ಹೀಗೆ ಗೋಳು ಹಿಡ್ಕೊಂಡು ಬಂದಿದ್ದಾನೆ, ಏನೋ ಗೋಪಿ ಕನ್ನಡನ ಇಷ್ಟು ತಪ್ಪು ಓದ್ತೀಯಲ್ಲೋ ಅಂತ ಕೇಳಿದ್ರೆ, ನಮ್ ಟಿವಿಲಿ ನಮ್ಮ ಅಪ್ಪನು ಹಿಂಗೆ ಓದತ್ ಸರ್, ಮುಂದಕ್ಕೆ ನಮ್ಮ ಅಪ್ಪನ್ ರಿಟೈರ್ ಆದ್ರೆ
ಆ ಕೆಲಸ ನನಗೆ ಸಿಗುತ್ತೆ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನಂತೆ. ಛೇ, ಈ ವಯಸ್ಸಿಗೆ ಇಷ್ಟೊಂದು ತಲಾಹರಟೆ. ಅವ್ನು ನೋಡ್ತಾ ಇದ್ರೆ ನಿಮ್ ಹೆಸರನ್ನ ಖಂಡಿತ ಉಳಿಸ್ತಾರೆ, ಅದ್ರಲ್ಲೇನು ಅನುಮಾನ ಇಲ್ಲ. ಸ್ವಲ್ಪ ಇರೆ, ಕನ್ನಡ ನ್ಯೂಸ್ ನ ಯಾವತ್ತಾದ್ರೂ ಕೇಳಿದೇನೆ ಸರಿಯಾಗಿ? ನ್ಯೂಸ್ ಓದೋರು ಹಂಗೆ ಅಲ್ವೇನೆ ಓದೋದು? ಅವನು ಸತ್ಯ ಹೇಳಿದಾನಲ್ಲ, ಅದಕ್ಕೆ ಅವನಿಗೆ ಶಾಬಾಸ್ಗಿರಿ ಹೇಳೋದನ್ ಬಿಟ್ಟು ಮರು ಕುಟುಕಿ ತರ ಬೈದು ಬೈದು ಅವನ್ನ ಕುಡುಕ್ತಾನೆ ಇದೆಯಲ್ಲೇ. ನಿಮ್ಗೂ ನಿಮ್ ಮಗನಿಗೂ ಸರಿಯಾಗಿದೆ, ಬಿಂಬ ಪ್ರತಿಬಿಂಬ ಇದ್ದ ಹಾಗೆ. ಆಗ್ಲೇ ಅವನಿಗೆ ಪಾಠ ಮಾಡ್ತಾ ಒಂದ್ ಪ್ರಶ್ನೆ ಕೇಳಿದೆ, ಅವನ ಉತ್ತರ ಕೇಳಿ ತಲೆನೇ ತಿರುಗೋಯ್ತು. ಅದ್ಯಾವ ಪ್ರಶ್ನೆ ಕೇಳಿದೆ? ಇಲ್ಲಿಂದ ಚಂದ್ರಲೋಕ ದೂರನೋ ಜಪಾನ್ ದೂರನೋ ಅಂತ ಕೇಳಿದ್ರೆ ಜಪಾನ್ ದೂರ, ಚಂದ್ರಲೋಕ ಹತ್ರ ಅಂತ. ಹೇಗೋ ಅಂದ್ರೆ ಮಾಡಿ ಹತ್ತಿದ್ರೆ ಚಂದ್ರ ಕಾಣಿಸ್ತಾನೆ, ಆದ್ರೆ ಜಪಾನ್ ಕಾಣಿಸಲ್ವಲ್ಲ, ಅದಕ್ಕೆ ಜಪಾನ್ ದೂರ ಅನ್ನೋದ. ನೋಡಿ, ಅವನ ಹತ್ರ ಹೇಗೆ ಹೇಗೆ ನಂಗೆ ಸಾಕಾಗಿ ಹೋಗಿದೆ, ಇನ್ ಮುಂದಕ್ಕೆ ನೀವೇ ಅವನಿಗೆ ಪಾಠ ಮಾಡಿ. ಅದ್ ಸರಿ, ಅದೇನು ಇಲ್ ನೋಡಿ ಇಲ್ ನೋಡಿ ಅಂದೆಲ್ಲ ಬಂದ್ಕೊಳ್ಳೆ, ಅದೇನದು? ಇಲ್ ನೋಡಿ ಅಂದಿದ್ದ ಮಾತಿಗೆ ಮುಂಚೆ ಅದ್ ಪೀಠಕೇರಿ, ಮತ್ತೆ ತಾಜ್ ಮಹಲ್ ಕಟ್ಟಿ ಸಾವಿರಾರು ವರ್ಷ ಆಗಿದ್ಯಂತೆ, ಇನ್ನು ಅದಕ್ಕೆ ಚಿಕ್ಕ ರಿಪೇರಿ ಇರ್ಲಿ, ಸುಣ್ಣ ಕೂಡ ಹುಡ್ಸಿಲ್ವಂತೆ. ಎಲ್ಲೋ ನನ್ ಮಗ ಅದನ್ನ ಕಟ್ಟಿಸ್ದೋನು ನಮ್ಮನೆ ಓನರೇ ಇರ್ಬೇಕು. ನಮ್ಮ ಒಂದು ಅಂಕಣದ ಮನೆಗೆ ನನ್ ಮಗ 12 ವರ್ಷದಿಂದ ಸುಣ್ಣ ಬಣ್ಣ ಮಾಡಿಸಿಲ್ಲ, ಇನ್ನು ಅಷ್ಟು ದೊಡ್ಡ ತಾಜ್ ಮಹಲ್ಗೆ ಮಾಡಿಸ್ತಾನ ಬಿಕ್ನಾಸಿ ಅವನು? ತಾಜ್ ಮಹಲ್ ಕಟ್ಸಿರೋದು ಶಹಜಹಾನ್. ನಮ್ಮನೆ ಕಟ್ಸಿರೋನು ಖಾನ್ ಸಾಬು. ಇಬ್ರು ಅಣ್ತಮ್ದಿರಬೇಕು, ಅದಕ್ಕೆ ಇವನ್ ಬುದ್ಧಿನೇ ಅವನ್ಗೆ, ಅವನ್ ಬುದ್ಧಿ ಇವನಿಗೆ ಬಂದ್ಬಿಟ್ಟೈತೆ. ಅಯ್ಯೋ, ನಿಮಗ್ ಹೇಳದ್ನಲ್ಲ ರೀ, ಈ ಸಲ ದೀಪಾವಳಿ ಹಬ್ಬಕ್ಕೆ ಏನ್ ವಿಶೇಷ ರೀ? ಮೆತ್ತಗ ಹಾಕಲ್ಲಪ್ಪ ಗೇರ್ನ. ಬಹಳ ವಿಶೇಷ ಇದೆ ಕಣೆ. ಈಗ ಅದನ್ನೇನಾದ್ರು ಬಾಯಿ ಬಿಟ್ಟು ಹೇಳ್ಬಿಟ್ರೆ ಭಯ ಬಿದ್ದು ಬಿಡ್ತೀಯ? ಅಯ್ಯೋ, ನಾನೇನ್ ಭಯ ಪಡೋದಿಲ್ಲ ರೀ, ಪರವಾಗಿಲ್ಲ ಹೇಳಿ. 20 ಕೆಜಿ ಬಂಗಾರ, ಮಾರುತಿ ಕಾರು ಕಣೆ. ಅಯ್ಯೋ, ನನ್ ಬಂಗಾರದಂತ ಗಂಡ, ಬೇಗ ಹೇಳ್ರಿ ಯಾವಾಗ ತರ್ತೀರಾ ಅಂತ. ತಡ್ಕೊಳೆ, ಇನ್ 2 ದಿವಸ ನಾನು ತಗೊಂಡಿರೋ ಲಾಟ್ರಿ ಡ್ರಾ ಆದ್ರೆ ಅದೃಷ್ಟ ಇದ್ರೆ ಬಂದೇ ಬರುತ್ತೆ. ಇವತ್ತು ತೂ ಅಂತ ಇದೀಯ, ಇವತ್ತಲ್ಲ ನಾಳೆ ನಾನು ಏನು ಅಂತ ತೋರಿಸೇ ತೋರಿಸ್ತೀನಿ. ಆ 20 ಕೆಜಿ ಬಂಗಾರ ಏನು, 20 ಮಾರುತಿ ಕಾರು ನನ್ನ ಮನೆ ಮುಂದೆ ಸಾಲಾಗಿ ನಿಂತಿರುತ್ತೆ, ಹಂಗ್ ಮಾಡ್ತೀನಿ. ಕನಸು ಕಾಣ್ತಾ ಇದ್ದೀರಾ? ಕನಸಲ್ಲ ಕಣೆ, ಕನಸನ್ನ ನನಸು ಮಾಡೋ ದಾರಿ ಹುಡುಕ್ತಾ ಇದ್ದೀನಿ. ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ, ಈ ಸಲನು ಅದು ತಪ್ಪಲ್ಲ. ಏನ್ರಿ, ನನಗೂ ಸಾಕ್ ಸಾಕ್ ಆಗೋಗಿದೆ ಕಣ್ಣ, ಏನಾರು ಮಾಡಿ ಬಸಿ ಹಣ ಮಾಡ್ಕೋಬೇಕಲ್ಲ. ಹಾಗಂತೀರಿ? ಈ ಜನರ ವೀಕ್ನೆಸ್ ನ ಹೆಂಗಾದ್ರೂ ಮಾಡಿ ಪತ್ತೆ ಮಾಡಿ ಅದ್ ಯಾವ ವೀಕ್ನೆಸ್ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಫಿಟ್ಟಿಂಗ್ ಮಾಡಿ ಹಣ ಮಾಡ್ಕೊಳಕ್ ಉಪಯೋಗಿಸ್ಕೊಳ್ಬೇಕಲ್ಲೇ. ರೇ, ನಿಮ್ಗೆ ಯಾಕ್ರೇ ಬಂತು ಈ ದುರ್ಬುದ್ಧಿ? 3 ಹೊತ್ತು ಅವ್ರನ್ನ ಇವ್ರನ್ನ ಆಡ್ಕೊಳ್ಳೋ ನಾವೇ ಅದೇ ದಾರಿ ನಡೆದ್ರೆ ಹೇಗ್ರಿ? ಅದಕ್ಕೆ ನನ್ನ ಮಗನೇ ನಿನಗೆ ತಲೆ ಸರಿ ಇಲ್ಲ ಅನ್ನೋದು. ಈ ರಾಜಕೀಯ ಅನ್ನೋದು ಜನರಿಗೆ ಮೋಸ ಮಾಡಿ ಹಣ ಮಾಡೋಕ್ಕೆ ರಾದಾರಿ. ಈ ರಾದಾರಿಲಿ ಎಲ್ಲರೂ ಹಣನ ದೋಚ್ತಾ ಇದ್ದಾರೆ, ಆದ್ರೆ ನಮ್ಮ ಪ್ಲಾನ್ ಮಾತ್ರ ಸ್ವಲ್ಪ ಡಿಫ್ರೆಂಟಿಂಗ್. ಇದಕ್ಕೋಸ್ಕರನೇ ರಾತ್ರಿ ಹಗಲು ಕಷ್ಟಪಟ್ಟು ಗ್ರಂಥಾಲಯ ಎಲ್ಲ ಜಾಲಾಡಿ ಓದಿ ಓದಿ ಹಳೆ ಪುಸ್ತಕನೆಲ್ಲ ತಿರುಗ್ಯಾಕಿ ಕಲ್ತು ಬಿಟ್ಟಿದ್ದೀನಿ ಕಣ್ಣ. ರಾಜಕೀಯನ ನಾನು ಹಣ ಮಾಡೋದ್ ಜೊತೆಗೆ ನಮ್ಮ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸ್ತೀನಿ. ನಾನು ಹಣ ಮಾಡೋದು ಈ ದೇಶಕ್ಕೆ ಒಳ್ಳೇದು ಮಾಡೋದಕ್ಕೋಸ್ಕರ. ನನ್ನ ಪ್ಲಾನ್ ಅನ್ನೋ ರಥಕ್ಕೆ ನೀನೇ ಚಕ್ರ ಆಗ್ತೀಯ. ಉದ್ದೇಶ ಒಳ್ಳೇದಾಗಿದ್ರೆ ನಾನು ನಿಮ್ಮ ಜೊತೆ ಕೈ ಸೇರಿಸಲು ಯಾವಾಗ್ಲೂ ಸಿದ್ಧ. ಪ್ಲಾನ್ ಏನು ಅಂತ ಹೇಳಿ ಮೊದ್ಲು. ನಾನು ನಮ್ಮ ಕಡೆಯವನನ್ನೇ ಒಬ್ಬನ ಮಹಾಮಾಂತ್ರಿಕ ನಿವೇಶದಲ್ಲಿ ಬಂದು ಎಷ್ಟೋ ವರ್ಷಗಳ ಹಿಂದೆ ಬದುಕಿದ್ದ ತೊಗಲಕ್ಕನನ್ನ ಅವನ ದೇಹ ಕೆಡದ ಹಾಗೆ ಇಟ್ಟಿರುವುದರಿಂದ ಮಾಂತ್ರಿಕನಿಗೆ ದೈವಾನುಗ್ರಹವಾಯಿತು, ಆದ್ರಿಂದ ತೊಗಲಕ್ಕನ್ನ ಬದುಕಿಸೇ ಕೊಳ್ಳುತ್ತಾನೆ ಎಂದು ಪ್ರಚಾರ ಮಾಡ್ತೀನಿ. ಆಗ ನಾನು ತೊಗಲಕ್, ನೀನು ನೀನು ಅಂದ್ರೆ ತೊಗಲಕ್ಕನ ಮಂತ್ರಿ ಯಾರಲ್ಲ ಅವನ ಹೆಸರು? ಪ್ರತೂತ. ಯಾವನೊಬ್ಬ ತೂತ, ಮಿಕ್ಕ ವಿಷಯನ ನನಗೆ ಬಿಟ್ಬಿಡು, ನೀನು ಪ್ರತೂತ ಅಂತ ಹೆಸರು ಮಾಡಿಕೋ.
ನಡೆ ಇವತ್ತಿಂದಲೇ ತಾಗಾಲಕ್ಕ ಪ್ರಾರಂಭ. ಡ್ರೀಸ್ ಎಲ್ಲ ರೆಡಿ ಮಾಡು. ಹೊರಟೆ ಈಗ ಚೌಡೇಶ್ವರಿ ಶಿವಣ್ಣತ್ರ. ಏನ್ ಅದ್ಭುತನಯ್ಯ, ಏನ್ ಅದ್ಭುತನಯ್ಯ. ಎಷ್ಟೋ ವರ್ಷಗಳ ಹಿಂದೆ ಸತ್ತಿರುವ ತೊಗಲಕ್ಕ ಬದುಕು ಬಿಟ್ಟಾನೆ. ಅಲ್ನೋಡ್ರಿ ಅಲ್ನೋಡ್ರಿ, ತೊಗಲಕ್ ಬಂದೇ ಬಿಟ್ಟಲ್ರಿ. ಮಹಾಮಂತ್ರಿ ಪ್ರತೋತ ಪ್ರಭು, ನಾವೀಗ ಎಲ್ಲಿದ್ದೇವೆ? ಸುಮಾರು ವರ್ಷಗಳ ಹಿಂದೆ ಯುದ್ಧದಲ್ಲಿ ನಾವು ಮಡಿದಾಗ ಮೂಲಿಕೆಗಳಿಂದ ತುಂಬಿದ್ದ ಪೆಟ್ಟಿಗೆಯಲ್ಲಿ ನಮ್ಮನ್ನು ಮುಚ್ಚಿದ್ದರು. ಆ ಮೂಲಿಕೆಗಳ ಪ್ರಭಾವದಿಂದಲೇ ನಾವು ಮರುಜೀವನವನ್ನು ಮಹಾಮಾಂತ್ರಿಕನ ಸಹಾಯದಿಂದ ಈಗ ಪಡೆದುಕೊಂಡು ಪುನರ್ಜನ್ಮವನ್ನು ಪಡೆದಿದ್ದೇವೆ ಎಂದೆನಿಸುತ್ತದೆ ನನಗೆ. ಇದು ಯಾವ ವರ್ಷ ನಾಗರಿಕರೇ? ಇದು 1997 ರೀ. ನಮ್ಮನ್ನು ಮೂಲಿಕೆಗಳ ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಟ್ಟಿದ್ದರು. ನಮ್ಮ ಕೊನೆಯ ಯುದ್ಧದಲ್ಲಿ ಯಾವಾಗ ಎಂದು ನಮಗೆ ಗೊತ್ತಾಗುತ್ತಿಲ್ಲ. ಮುಸುಕು ಮುಸುಕು ನೆನಪು, ಅದು ಯಾವ ವರ್ಷ ನನಗೆ ಗೊತ್ತು. 1351 ಇಸವಿಯಲ್ಲಿ. ಅಂದರೆ 646 ವರ್ಷಗಳು ಕಳೆದು ಹೋಗಿವೆ. ಆ ನಮ್ಮ ನಾಡಿನ ಮೂಲಿಕೆಗಳ ಪ್ರಭಾವವೇ ಪ್ರಭಾವ. ನಮ್ಮ ನರನಾಡಿಗಳು ಪಂಚವು ಕುಗ್ಗದಂತೆ ನಮ್ಮನ್ನು ಮೂಲಿಕೆಗಳು ಕಾಪಾಡಿವೆ. ಸ್ವಾಮಿ, ನೀವು ನಿಜವಾಗಲೂ ತೊಗಲಕ್ಕ, ಇವರು ನಿಮ್ಮ ಮಂತ್ರಿಗಳ, ನಿಮಗೆ ಹೆಂಗೆ ಕನ್ನಡ ಭಾಷೆ ಗೊತ್ತು? ಯಾರ ಬಳಿಯಲ್ಲಿ ಮಾತನಾಡುತ್ತಿರುವೆ ಯಕಶ್ಚಿತ ಮಾನವ? ಮಹಮ್ಮದ್ ಬಿನ್ ತಗಲಕ್ ಒಬ್ಬ ಶ್ರೇಷ್ಠದ ಕನ್ನಡದ ಕವಿ ಎಂದು ಆ ಕಾಲದಲ್ಲಿ ಜನಜನಿತವಾಗಿತ್ತು. ಬಲ್ಲಯ್ಯ ಅಯ್ಯ, ಹಿಸ್ಟ್ರಿಲಿ ಇದ್ಯಾವುದು ಇಲ್ವೇ? ಹಿಸ್ಟ್ರಿಲಿ ಇಲ್ಲದಿದ್ದರೆ ಏನಾಯಿತು? ಹಿಸ್ಟರಿನಲ್ಲಿದೆ. ಆ ಹಿಸ್ಟರಿ ಅಂದರೆ? ಅಂದ್ರೆ ಚರಿತ್ರೆ ಅಂತ. ವಾ, ಈಗ ಕನ್ನಡದಲ್ಲಿ ನೀವೆಲ್ಲ ಚರಿತ್ರೆಗೆ ಹಿಸ್ಟ್ರಿ ಹಿಸ್ಟ್ರಿ ಅಂತ ಹೇಳ್ತೀರಾ? ಅಯ್ಯೋ, ಅದು ಆಂಗ್ಲ ಭಾಷೆ. ನೀನು ಕನ್ನಡದವನಲ್ಲವೇ, ಮತ್ತೇಕೆ ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಿರುವೆ? ಅಯ್ಯೋ, ನಾವು ಯಗ್ಗ ಮುಗ್ಗು ಕನ್ಫ್ಯೂಸ್. ನಮ್ಮ ಚರಿತ್ರೆ ಪ್ರಕಾರ ನೀವು ಸತ್ತೋಗಿದ್ದೀರಾ. ಹಾಗಾದರೆ ನಿಮ್ಮ ಚರಿತ್ರೆಗಾಗಿ ಈಗ ನಾವು ಮತ್ತೆ ಸಾಯಬೇಕೆ? ನಮ್ಮ ಚರಿತ್ರೆಯ ಪ್ರಕಾರ ನೀವು 646 ವರ್ಷಗಳ ಹಿಂದೆ ಹುಟ್ಟಿಯೇ ಇರಲಿಲ್ಲ. ತಿಳಿದುಕೊಳ್ಳಿ, ನೀವು ಹೇಗೆ ಹುಟ್ಟಿದಿರಿ, ಏಕೆ ಹುಟ್ಟಿದಿರಿ? ನಮ್ಮ ಮರುಜನ್ಮಕ್ಕೆ ಈ ಪೆಟ್ಟಿಗೆ ಇಲ್ಲಿರೋ ಗಿಡ ಮೂಲಿಕೆಗಳೇ ಸಾಕ್ಷಿ. ಲೋ, ಆ ಮೂಲಿಕೆ ನಾ ತಗೊಳ್ಳ, ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸುವ. ನನ್ನ ಕಾಲದ ಮೂಲಿಕೆಗಳನ್ನು ಪರೀಕ್ಷಿಸಲು ನೀನು ಯಾರು? ಇವೆಲ್ಲವನ್ನು ಸಾಗರದಲ್ಲಿ ಮುಳುಗಿಸಿ ಬರುತ್ತೇನೆ. ಯಾಲ್ಲ ಪರವರ್ದಿಗಾರ್. ಏಯ್, ನೀನಾರು, ನಿಜ ಹೇಳು. ಯಾರಿಗೆ ನೀನು ಏಕವಚನದಲ್ಲಿ ಸಂಬೋಧಿಸುತ್ತಿರುವೆ? ಯಾರಿಗೆ ನೀನು ಏಕವಚನದಲ್ಲಿ ಸಂಬೋಧಿಸುತ್ತಿರುವೆ? ನೀನು ಸುಲ್ತಾನ್ ತಗ್ಲಕ್ ಮಹಮ್ಮದ್ ಜೊತೆ ಮಾತನಾಡುತ್ತಿರುವೆ ಎಂಬುದನ್ನ ಚೆನ್ನಾಗಿ ತಿಳಿದುಕೊಂಡಿರು. ರೀ, ನೀವು 646 ವರ್ಷಗಳ ಹಿಂದೆ ಸುಲ್ತಾನ್, ಈಗ ಸೈತಾನ್. ಯೋ ಯೋ ಮಹಾಪ್ರಭು, ಮಹಾಪ್ರಭು, ನಾವು ಬೇರೆ ಎಲ್ಲಿಗಾದ್ರೂ ಹೊರಟು ಹೋಗೋಣ. ನಮ್ಮ ಕೈಲಿ ಈಗ ರಾಜ್ಯವೂ ಇಲ್ಲ, ಅಧಿಕಾರವೂ ಇಲ್ಲ ಪ್ರಭು. ಈಗ ಈ ನಾಡಿಗೆ ಸುಲ್ತಾನರು ಯಾರು? ಸುಲ್ತಾನನು ಇಲ್ಲ, ಮಸ್ತಾನನು ಇಲ್ಲ, ಪ್ರಜೆಗಳು ಪ್ರಭುಗಳು. ಸುಲ್ತಾನನೇ ಇಲ್ಲದಿದ್ದ ಮೇಲೆ ಇದು ಒಂದು ರಾಜ್ಯವೇ. ಈಗ ಪ್ರಜಾಪ್ರಭುತ್ವ, ಯಾವನಿಗೆ ತಾಕತ್ತಿದೆಯೋ ಅವನೇ ಸುಲ್ತಾನ. ಒಂದು ನಾಡಿಗೆ ಎಷ್ಟು ಜನ ಸುಲ್ತಾನರು ಇದ್ದಾರೆ? ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ 42 ಜನ ಸುಲ್ತಾನರಿದ್ದಾರೆ. ಹಿಂಗೆ ಈ ಮಠಗಳಲ್ಲೆಲ್ಲ ಜಗದ್ಗುರುಗಳು ಜಗದ್ಗುರುಗಳು ಅಂತ ಇರ್ತಾರಲ್ಲ, ಪ್ರತಿ ಒಂದು ಮಠಕ್ಕೂ ಜಗದ್ಗುರು ಜಗದ್ಗುರು ಅಂದ್ರೆ, ಹಾಗಾದ್ರೆ ಆ ಹಳ್ಳಿ ಆ ತಾಲೂಕು ಆ ಜಿಲ್ಲೆನೆ ಒಂದೊಂದು ಜಗತ್ತ. ಏನಪ್ಪ ಇವರು ಜಗದ್ಗುರು ಜಗದ್ಗುರು ಅನ್ಕಂತಾರೆ ಇವರು? ಅದು ಅಲ್ಲದೆ ಜಿಲ್ಲೆಗೆ 20-25 ಜನದಂಗೆ ಲೆಕ್ಕವಿಲ್ಲದಷ್ಟು ಮರಿ ಸುಲ್ತಾನರು ಇದ್ದಾರೆ. ಪ್ರಜೆಗಳಿಗಿಂತಲೂ ಸುಲ್ತಾನರೇ ಅಧಿಕವಾಗಿರುವಂತಿದೆ ಈ ನಾಡಿನಲ್ಲಿ. ಪ್ರಜೆಗಳು ದುಡಿದ ಹಣದಲ್ಲಿ ಪ್ರಜೆಗಳ ಬೆವರು ಹನಿಯನ್ನೇ ಇವರು ಶರಾಬನ್ನಾಗಿ ಮಾಡಿ ಕುಡಿಯುತ್ತಿದ್ದಾರೆ ಅಲ್ಲವೇ? ಅಷ್ಟೇ ಅಲ್ಲ ಸ್ವಾಮಿ, ಇವರೆಲ್ಲರಿಗೂ ಸೇರಿ ದಿಲ್ಲಿಯಲ್ಲಿ ಒಬ್ಬ ದೊಡ್ಡ ಸುಲ್ತಾನ ಇದ್ದಾನೆ. ಸ್ವಲ್ಪ ತಡೆಯಿರಿ, ನನಗೆ ನೀವು ಹೇಳುವುದು ಏನು ಅರ್ಥವಾಗದಂತಾಗಿದೆ. ನಮಗೆ ಇನ್ನೂ ಅರ್ಥ ಆಗಿಲ್ಲ. ಕೆಲವು ಚಿಕ್ಕ ರಾಜ್ಯಗಳು, ಅಲ್ಲಿ ಕೆಲವು ಸುಲ್ತಾನರು,
ಎಲ್ಲದಕ್ಕೂ ಸೇರಿ ಒಂದು ದೊಡ್ಡ ರಾಜ್ಯ. ಅಲ್ಲಿ ಕೆಲವು ಸುಲ್ತಾನರು. ಇದೇ ತಾನೇ ನಿಮ್ಮ ಮಾತಿನ ಅರ್ಥ? ಎಕ್ಸಾಕ್ಟ್ಲಿ. ನೀವು ಅರ್ಥ ಮಾಡ್ಕೊಂತಿದ್ದೀರಾ? ನಮ್ಮದು ಭಾರತ ದೇಶ, ಇದರಲ್ಲಿ ಅನೇಕ ರಾಜ್ಯಗಳು. ಆ ರಾಜ್ಯಗಳಲ್ಲಿ ಅಷ್ಟಷ್ಟು ಜನ ಸುಲ್ತಾನರು. ಆ ಪುಡಿ ಸುಲ್ತಾನರಿಗೆ ಒಬ್ಬ ಹೆಡ್ ಸುಲ್ತಾನ, ಈ ಮರಿ ಹೆಡ್ ಸುಲ್ತಾನರುಗಳಿಗೆ ಇನ್ನೊಬ್ಬ ಹೆಡ್ ಇದ್ದಾರೆ. ಆ ಹೆಡ್ನನ್ನೇ ನಾವು ಪ್ರಧಾನ ಮಂತ್ರಿ ಅಂತೀವಿ. ಕೇವಲ ಮಂತ್ರಿಗಳನ್ನು ಸುಲ್ತಾನ್ ಅನ್ನಲು ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ? ಸುಲ್ತಾನರ ತಮ್ಮ ಇಚ್ಛೆ ಬಂದ ಕೆಲಸಗಳನ್ನೆಲ್ಲ ಆಗಿಂದಾಗಲೇ ಮಾಡಿಬಿಡುತ್ತಿದ್ದರು. ಮಂತ್ರಿಗಳಿಂದ ಇದು ಸಾಧ್ಯವೇ? ಈಗ ನಮ್ಮ ದೇಶದಲ್ಲಿ ಮಂತ್ರಿಗಳು ಮಾಡ್ತಾ ಇರೋದು ಹಾಗೇನೆ, ಅವರಿಷ್ಟ ಬಂದಂಗೆ. ಹಾಗಾದ್ರೆ ಈ ಸುಲ್ತಾನರ ವಾರಸುದಾರರು ಯಾರಿರಬಹುದು? ಅದೆಲ್ಲ ಇಲ್ಲ, ಚುನಾವಣೆ ನಡೆಯುತ್ತೆ, ಚುನಾವಣೆ. ಏನು, ಸುಲ್ತಾನನ ಆಯ್ಕೆಗೂ ಚುನಾವಣೆಯೇ? ಹೌದು, ಒಬ್ಬ ಸುಲ್ತಾನ 5 ವರ್ಷ ಪವರ್ಲಿ ಇರ್ತಾನೆ, ಆಮೇಲೆ ಮತ್ತೆ ಚುನಾವಣೆ. 18 ವರ್ಷ ಆದವರೆಲ್ಲ ಸುಲ್ತಾನರನ್ನ ಚುನಾಯಿಸ್ತಾರೆ. 18 ವರ್ಷಕ್ಕೆ ಚುನಾವಣೆಗೆ, 18 ವರ್ಷದವರಿಗೆ ಮತದಾನವೇ? ಪಾಪ, ಕಾಲೇಜಿನಲ್ಲಿ ಓದುವ ಹುಡುಗರು, ಅವರಿಗೆ ಟೀಚರ್ ಹೇಳಿಕೊಟ್ಟಿದ್ದ ಪಾಠವೇ ತಲೆಗೆ ಹತ್ತಲಾರದು. ಅಂಥದ್ದರಲ್ಲಿ ಅವರನ್ನ ರಾಜಕೀಯ ಜಂಜಾಟಕ್ಕೆ ಸಿಲುಕಿಸಿ ದೇಶವನ್ನೇ ನಾಶ ಮಾಡುವ ರೀತಿ ಮಾಡುತ್ತಿದ್ದಾರೆ. ಹೌದು ಗುರು, ನಮ್ಮನ್ನ ಆಳ್ತಾ ಇರೋದನ್ನ ನೋಡಿದ್ರೆ ನೀವು ಹೇಳೋದು ಸತ್ಯ ಅನ್ಸುತ್ತೆ. ಪ್ರಚೋದ ಪ್ರಭು, 646 ವರ್ಷಗಳಲ್ಲಿ ಪ್ರಪಂಚ ಬಹಳ ಬಹಳ ಬದಲಾಗಿದೆ ಅಲ್ಲವೇ? ಆದರೂ ನಾವು 4 ಗಂಟೆಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಏ, ನನಗೆ 41 ವರ್ಷ, ನನಗೆ ಇನ್ನೂ ಅರ್ಥವಾಗಿಲ್ಲ ಈ ರಾಜಕೀಯ. ನೀವು 4 ಗಂಟೆಯಲ್ಲಿ ಅರ್ಥ ಮಾಡ್ಕೊಳ್ತೀರಾ? ಪ್ರತೋತ, ನನ್ನನ್ನು ಕುರಿತು ಅವರಿಗೆ ಸಮಗ್ರವಾಗಿ ಹೇಳಿಬಿಡು. ಏನೆಂದು ಹೇಳಲಿ ಮಹಾಪ್ರಭು? ನಾನು ಮಹಾ ಮೇಧಾವಿ ಎಂದು. ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಿಕೊಳ್ಳುವುದಿಲ್ಲ, ಇನ್ನೊಬ್ಬರಿಂದ ಹೇಳಿಸುತ್ತೇನೆ. ನಾನು ಮಹಾ ಮೇಧಾವಿ ಎಂದು ಹೇಳು. ಆಗಲೇ ಅಪ್ಪಣೆ ಮಹಾಪ್ರಭು. ಏ ಮಹಾಜನರ, ಏ ನಾಗರಿಕರ, ಇವರು ಒಬ್ಬ ಮಹಾ ಮೇಧಾವಿಗಳು. ತಿಳಿಯುತ್ತೇನೆ ಮಗೀಗ. ನಮಸ್ಕಾರ ಸರ್, ನಾನು ಹಾಯ್ ಬೆಂಗಳೂರು ಪತ್ರಿಕೆಯಿಂದ ಬಂದಿದ್ದೀನಿ. ನಿಮಗೆ ಕನ್ನಡ ಗೊತ್ತಿದೆ ಅಂತ ಹಿಸ್ಟ್ರಿಯಲ್ಲೇ ಇಲ್ವಲ್ಲ? ನಾವು ಕೆಲ ನಿಮಿಷಗಳ ಹಿಂದೆ ಪತ್ರಿಕೆಯನ್ನು ತರಿಸಿ ಓದಿದೆವು. ತಾಜ್ಮಹಲ್ ಅನ್ನು ಶಹಜಾನ್ ಕಟ್ಟಿದನೆ ಎಂಬುದರ ಬಗ್ಗೆ ಸಂದೇಹ ಬಂದಿದೆಯಂತೆ. ಈ ನಿಮ್ಮ ಚರಿತ್ರೆಯೂ ಅಷ್ಟೇ, ಕೇವಲ ಕಾಲ್ಪನಿಕ ಕಟ್ಟು ಕಥೆಗಳು ಎಂದು ನನಗೆ ಈಗ ತಾನೇ ಅರಿವಾಗುತ್ತಿದೆ. ಹಾಯ್ ಬೆಂಗಳೂರು. ಹಾಗಾದರೆ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಲಿತಾ ಇರೋದು ಸತ್ವವೇ ಇಲ್ಲದ ಪಾಠಗಳ? ನಿಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನು ನೋಡಿದರೆ ಅರ್ಥವಾಗುವುದಿಲ್ಲವೇ? ಮನುಷ್ಯರು ರಾಜಕೀಯದಲ್ಲಿ ಬರೆಯಬಹುದೇ? ರಾಜಕೀಯ ಎಂಬುದು ಚರಂಡಿಯ ರಾಡಿ, ಯಾರಾದರೂ ಅದರಲ್ಲಿ ಬೆರೆಯಬಹುದು, ಏನನ್ನು ಬೇಕಾದರೂ ಬೆರೆಸಬಹುದು. ಅಲ್ಲಿಯ ಹುಳಗಳ ಜೊತೆಗೆ ಮನುಷ್ಯರು ಹುಳಗಳಾಗಿ ಹೋಗುತ್ತಾರೆ. ನಿಮಗೆ ರಾಜಕೀಯ ಕ್ಷೇತ್ರಕ್ಕೆ ಬರೋ ಇಚ್ಛೆ ಇದೆಯಾ? ಇರಲಿಲ್ಲ. ಈ ಕಚಡ ರಾಜಕೀಯವನ್ನು ನೋಡಿದರೆ ನಾನೇಕೆ ಬರಬಾರದು ಎನಿಸುತ್ತಿದೆ. ಹೌದು, ಮುಂದಿನ ಚುನಾವಣೆಯಲ್ಲಿ ನಾವು ಎಲ್ಲ ಕಡೆಯಿಂದಲೂ ಸ್ಪರ್ಧಿಸುತ್ತಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಒಬ್ಬರನ್ನು ಬಿಟ್ಟು ಅವರ ಮುಂದೆ ಮಾತ್ರ ನಾನು ನಿಲ್ಲಲಾರೆ. ನಿಮ್ಗೆ ಯಾರು ಸಾರ್ ಓಟ್ ಹಾಕ್ತಾರೆ, ನೀವ್ ಯಾರು ಅನ್ನೋದೇ ಜನಕ್ಕೆ ಗೊತ್ತಿಲ್ಲ. ಮಿಕ್ಕ ಅಭ್ಯರ್ಥಿಗಳ ಬಗ್ಗೆ ಮಹಾಜನಗಳಿಗೆ ಚೆನ್ನಾಗಿ ಅರಿವಿದೆ ಅಲ್ಲವೇ? ಹೌದು. ಅಂದರೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವವರೇ ನಿಮ್ಮ ಜನ. ಅಂದ ಮೇಲೆ ಅವರಿಗೆ ಹೇಗೆ ಓಟು ಕೊಡುತ್ತಾರೆ? ಅವರಿಗಿಂತ ನಾನೇ ಉತ್ತಮನೆಂದು ನನಗೆ ಓಟು ಕೊಟ್ಟೇ ಕೊಡುತ್ತಾರೆ. ಯಾತಕ್ಕಾಗಿ ಓಟು ಕೊಡ್ತಾರೆ? ಸತ್ತವನು ಎದ್ದು ಬಂದಿದ್ದಾನೆಂದು, ಅವಾಳ ಪುರುಷನೆಂದು. ಮಹಾಪ್ರಭು, ಮಹಾಪ್ರಭು, ನೀವು ಎಲೆಕ್ಷನ್ಗೆ ನಿಲ್ಲೋ ವಿಷಯ ಇಡೀ ಏಷ್ಯಾ ಖಂಡಕ್ಕೆ ಪ್ರಚಾರ ಆಗ್ಬಿಟ್ಟಿದೆ. ಕಾಂಗ್ರೆಸ್, ಜನತಾದಳ, ಭಾರತೀಯ ಜನತಾ ಪಾರ್ಟಿ, ಕಮ್ಯುನಿಸ್ಟ್, ಡಿಎಂಕೆ, ಸಮತಾ ಪಾರ್ಟಿ, ಲೋಕಶಕ್ತಿ, ಎಲ್ಲಾ ಪಾರ್ಟಿಯವರು ಸೇರಿ ಪ್ರಚಾರ ಸಭೆಯನ್ನು ಏರ್ಪಡಿಸಿದ್ದಾರೆ. ಜೀವರಾಜ್ ಆಳ್ವ ಮುಖ್ಯಸ್ಥನಾಗಿದ್ದಾನೆಂದು ತಿಳಿದು ಬಂದಿದೆ. ಹಾಗಾದ್ರೆ ನಾವು ಗೆದ್ದಂತೆಯೇ. ಪ್ರಭು, ರಾಮನಗರದಲ್ಲಿ ಒಂದು ಸ್ಥಾನ ತೆರವಾಗಿತ್ತು,
ಅಲ್ಲಿ ತಾವು ಸ್ಪರ್ಧಿಸದೆ ನೇರವಾಗಿ ದೆಹಲಿಗೆ ಹೋಗುತ್ತಿದ್ದೀರಲ್ಲ. ನನ್ನಂಥ ಮೇಧಾವಿಗಳಿಗೆ ದೆಹಲಿ ಸೂಕ್ತವಾದ ಸ್ಥಳ ಪ್ರಸ್ತುತ. ಅದಕ್ಕಾಗಿ ಅಲ್ಲಿಗೆ ಲಗ್ಗೆ ಇಡುತ್ತಿದ್ದೇನೆ. ಐ ಆಮ್ ಮೊಹಮ್ಮದ್ ಬಿನ್ ತಗ್ಲಕ್ ದಿ ಗ್ರೇಟ್. ನೋಡ್ದೇನ್ಲ, ಮೊಹಮ್ಮದ್ ಬಿನ್ ತೊಗಲಕ್ಕು ತನ್ನ ಪಾರ್ಟಿಗೆ ಆರೋರ್ನೆಲ್ಲ ಮಂತ್ರಿ ಮಾಡ್ದಿ ತಂದದ್ದೇ ತಡ. ಆಗಲೇ ಎರಡ್ ಮೂರನೇ ಭಾಗದಷ್ಟು ಎಂ ಪಿಗಳು MLAಗಳು ಅವನ ಪಾರ್ಟಿಗೆ ಹಾರ್ ಬಿಟ್ಟಾರು ಅಂತ ಕಂಡ್ಲ. ಅದು 5 ನಿಮಿಷದ ಹಳಸ ನ್ಯೂಸ್. ಈಗ ಬಂದಿರೋ ನ್ಯೂಸ್ ಪ್ರಕಾರ ಸ್ಪೀಕರ್ ಒಬ್ಬನ್ನ ಬಿಟ್ರೆ ಮಿಕ್ಕದವರೆಲ್ಲ ಅವನ ಪಾರ್ಟಿ MPಗಳೇ. ವಿರೋಧ ಪಕ್ಷನೇ ಇಲ್ಲ. ಪವರ್ಗೆ ಬಂದ ಪ್ರಧಾನಿ ಒಂದ್ ರೀತಿ ಸಾರ್ವಭೌಮ ಇದ್ದಂಗೆ. ಹಂಗಾರ 535 ಜನಾನೂ ಮಂತ್ರಿಗಳ? ಅದರಲ್ಲಿ ತಪ್ಪೇನ್ಲ, ಎಲ್ರೂ ಮಂತ್ರಿಗಳಾದ್ರೆ ನೋ ಪೋರ್ಟ್ ಪೋಲಿಯೋಸ್, ಖಾತೆನೆ ಇಲ್ಲ. ಯಾರಿಗೂ ಯಾವ ಖಾತೆನೂ ಇಲ್ಲ. ಖಾತೆನೆ ಹೆಂಗ್ಲ ಕೊಡ್ತಾರೆ ನೋಡ್ಲಿಲ್ವೇನ್ಲ ಪಾರ್ಲಿಮೆಂಟ್ ಸೆಷನ್ ಟಿವಿಲಿ ಹೆಂಗ್ ನಿದ್ದೆ ಮಾಡ್ತಾರೆ ಅಂತ. ಹಿಂಗ್ ನಿದ್ದೆ ಮಾಡೋರಿಗೆ ಖಾತೆ ಕೊಡಕಾಯ್ತದ? ಈಗ ನೆನಪಿ ಬಂತು ಬಿಡು, ಹಿಂದೆ ಬಿದ್ದೋ ಸರ್ಕಾರದ ಮಂತ್ರಿಗಳು ಅದನ್ನೇ ಅಲ್ವಾ ನಿಯತ್ತಿನಿಂದ ಮಾಡ್ತಾ ಇದ್ದಿದ್ದು ನಿದ್ದೇನಾ? ಅಂತೂ ನಾಯಿಗೆ ಬಿಸ್ಕತ್ ಹಾಕಿದಂಗೆ ಎಲ್ದ್ರೂ ಮಂತ್ರಿ ಮಾಡಿಬಿಟ್ಟು ಮೊಹಮ್ಮದ್ ಬಿನ್ ತೊಗಲಕ್ಕು ಪ್ರಧಾನಮಂತ್ರಿ ಸೀಟ್ನ ಕುಂತೇ ಬಿಟ್ನಲ್ಲಪ್ಪ. ಮಹಾಪ್ರಭು, ಯಾವ ಮಂತ್ರಿಗಳ ಯಾವ ಮಾತನ್ನೂ ನೀವು ಕೇಳುತ್ತಿಲ್ಲ, ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದೀರಿ. ನಾನು ಯಾರ ಮಾತನ್ನು ಕೇಳಲಾರೆ. ಇವರುಗಳ ಮಾತನ್ನು ಕೇಳಿಯೇ ಹಿಂದೆ ಇದ್ದವರು ನಮ್ಮ ದೇಶವನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಒಬ್ಬನೇ ಒಬ್ಬ ಸರ್ವಾಧಿಕಾರಿ ಇದ್ದರೆ ಅದಕ್ಕೆ ಸರ್ವಾಧಿಕಾರಿ ಸರ್ಕಾರ ಅಂತ ಹೇಳುತ್ತೀರಿ. ಅದೇ 100 ಸರ್ವಾಧಿಕಾರಿಗಳಿದ್ದರೆ ಅದನ್ನು ಪ್ರಜಾಪ್ರಭುತ್ವ ಎಂದು ಕರೆಯುತ್ತೀರಿ. ಹಾಗಲ್ಲ ರೀ, ನಾವು ನಮ್ಮ ಕರ್ತವ್ಯನ ಪಾಲಿಸಬೇಕು. ಪ್ರಜೆಗಳು ನಮ್ಮನ್ನು ನಂಬಿ ಆರಿಸಿ ಗದ್ದುಗೆ ಮೇಲೆ ಕೂರಿಸಿದ್ದಾರೆ. ನಮ್ಮನ್ನು ನಂಬಿದ್ದಾರೆಯೇ? ಈ ಮಹಾಜನರಂತಹ ಮೂರ್ಖ ಶಿಖಾಮಣಿಗಳು ಇನ್ನೆಲ್ಲಿಯೂ ಇಲ್ಲ. ಇನ್ನು ಮುಂದೆ ನನ್ನ ಇಚ್ಛೆಯಂತೆ ಎಲ್ಲ ಕಾರ್ಯಗಳು ಜರುಗುತ್ತವೆ. ಇಷ್ಟವಿದ್ದವರು ಅವರ ಕೈಗಳನ್ನು ನನ್ನ ಕೈಗಳೊಡನೆ ಜೋಡಿಸಬಹುದು, ಇಲ್ಲವಾದಲ್ಲಿ ರಾಜೀನಾಮೆ ಕೊಟ್ಟು ತಮ್ಮ ಊರಿಗೆ ತಲಗಬಹುದು. ಎಲ್ಲ ಇಲಾಖೆಗಳು ನನ್ನ ಅಧೀನದಲ್ಲೇ ಇರುತ್ತವೆ. ಅಂದ್ರೆ ಬೇರೆ ಮಂತ್ರಿಗಳಿಗೆ ಏನು ಕೆಲಸವೇ ಇಲ್ಲವೇ? ಇಲಾಖೆಯ ಖಾತೆಗಳನ್ನು ಕೊಟ್ಟರೂ ಅವರು ಮಾಡುವುದೇ ನಿದ್ರೆಯನ್ನು. ಎಲ್ಲರಿಗೂ ತಿಳಿಸಿಬಿಡು ಕೆಲಸವಿಲ್ಲವೆಂದು. ಬೇಸರವಾದರೆ ಅವರವರ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ, ಇಲ್ಲವೇ ಅವರ ತೋಟದಲ್ಲಿ ಕುಡಿದುಕೊಂಡು ಬಿದ್ದು ಸಾಯಲಿ. ರಾಷ್ಟ್ರ ಭಾಷೆನ ನೀವು ಇಂಗ್ಲಿಷ್ ಮಾಡ್ತೀರಂತೆ, ಅದು ತಪ್ಪಲ್ವಾ? ಏಕೆ, ಅದು ಹೇಗೆ ತಪ್ಪು? ನೀನು ದಿಲ್ಲಿಯಿಂದ ನಿನ್ನ ಕ್ಷೇತ್ರಕ್ಕೆ ತೆರಳುವ ವಿಮಾನ, ನಿನ್ನ ನಾಡಿನ ರೈಲು, ಅದಕ್ಕೆ ಕಂಬಿ, ಬಸ್ಸು, ಕಾರು, ತಾರು, ರೇಡಿಯೋ, ಗಡಿಯಾರ, ನೀನು ಹಾಕಿರುವ ಕನ್ನಡಕ, ಬಟ್ಟೆ, ಚಪ್ಪಲಿ, ಎಲ್ಲವೂ ಪಾಶ್ಚಿಮಾತ್ಯರ ಸಂಶೋಧನೆಯ ಫಲ. ಹೇಗಿರುವಾಗ ಅವರ ಭಾಷೆಯನ್ನು ಏಕೆ ತಿರಸ್ಕರಿಸಿವೆ? ನಾನು ಒಪ್ಪಿ ಆಯಿತು. ಈ ಕ್ಷಣದಿಂದ ಆಂಗ್ಲ ಭಾಷೆಯೇ ನಮ್ಮ ರಾಷ್ಟ್ರ ಭಾಷೆ. ಇದನ್ನ ಪ್ರಜೆಗಳು ಒಪ್ಪೋದಿಲ್ಲ. ಚೀನಾದಲ್ಲಿ ಚೀನಿ ಭಾಷೆ, ಜಪಾನ್ನಲ್ಲಿ ಜಪಾನಿ ಭಾಷೆ ರಾಷ್ಟ್ರ ಭಾಷೆ, ಗೊತ್ತಾ? ಉದಾಹರಣೆಗಾಗಿ ಜಪಾನ್ ಭಾಷೆ ಅರಿಯುವ ನೀವು ಆಂಗ್ಲ ಭಾಷೆಯನ್ನು ಬಳಸುವುದರಲ್ಲಿ ಯಾವ ತಪ್ಪು ಇಲ್ಲ. ಅದು ಜಗತ್ತಿನ ಭಾಷೆಯಾಗಿ ಹೋಗಿದೆ. ಇದು ನಮ್ಮ ಅಂತಿಮ ನಿರ್ಣಯ. ಬೇಡ ಬೇಡ, ಇದರಿಂದ ಗಲಭೆಗಳಾಗತ್ತೆ. ಎಷ್ಟೋ ಬಸ್ಸು ರೈಲುಗಳಿಗೆ ಬೆಂಕಿ ಇಡ್ತಾರೆ. ಬೆಂಕಿ ಇಡುತ್ತಾರೆ? ಹೌದು. ಇಡಾರೆ ಬಿಡು, ನಮ್ಮ ದೇಶದ ಕೆಲವು ಬಸ್ಸು ರೈಲುಗಳನ್ನು ನೋಡಿದರೆ ಅದಕ್ಕೆ ಬೆಂಕಿ ಹಚ್ಚುವುದೇ ಒಳ್ಳೆಯದೆಂದು ಅನಿಸುತ್ತದೆ. ರೇ, ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಆಲೋಚನೆ ಮಾಡಿ ಕೆಲಸ ಮಾಡುವುದಾಗಿದ್ದರೆ ನಮಗೆ ಪಾರ್ಲಿಮೆಂಟ್ ಯಾತಕ್ಕೆ ಬೇಕಾಗಿತ್ತು? ನಾವು ಹೇಳಿದ್ದಕ್ಕೆಲ್ಲ ನಮ್ಮ ಮಂತ್ರಿಗಳು ಕೈ ಎತ್ತಿ ಅನುಮೋದಿಸುತ್ತಾರೆ, ಯುದ್ಧ ಭೂಮಿಯಲ್ಲಿ ಯೋಧರು ಶರಣಾಗುವ ಹಾಗೆ. ಪರಿಸ್ಥಿತಿ ಮಿತಿ ಮೀರಿದರೆ ಭರವಸೆಯನ್ನು ಕೊಡಬಹುದು. ಹೆಂಗೂ ಪಬ್ಲಿಕ್ ಮೆಮೊರಿ ಶಾರ್ಟ್, ಇದುವರೆಗೂ ಯಾವನು ಅವರು ಕೊಟ್ಟ ಭರವಸೆನ ಈಡೇರಿಸೇ ಇಲ್ಲ. ಭರವಸೆಗಳಿಂದಲೇ ಗೆಲ್ತಾ ಇದ್ದಾರೆ, ಭರವಸೆಗಳಿಂದ ಕೊಡ್ತಾನೆ ಆಳ್ತಾ ಇದ್ದಾರೆ, ಭರವಸೆನ ಉಳಿಸ್ಕೊಂಡು ಹೋಯ್ತಿದ್ದಾರೆ. ಯಾಕೆ ಅಂದ್ರೆ ಚುನಾವಣಾ ಪ್ರಣಾಳಿಕೆನ
ಚಲಾವಣಾ ಪ್ರಣಾಳಿಕೆಯೊಳಗೆ ಕಾದಿರಿಸಬೇಕು. ಮ್ಯಾನಿಫೆಸ್ಟೋ ಶುಡ್ ಬಿ ಕೆಪ್ಟ್ ಆಸ್ ಮ್ಯಾನಿಫೆಸ್ಟೋ ಓನ್ಲಿ. ನನ್ನ ಮಗನೇ ಉದ್ಧಾರ ಆಯ್ತು, ನಡೀಲ ನಮ್ಮ ಭಾರತ. ನಾನು ಹೇಳಿದ್ದಕ್ಕೆ ಒಪ್ಕೊಂಡು ಇಂಗ್ಲಿಷ್ ಅಲ್ಲಿ ಮಾತಾಡಿದೆಯಲ್ಲ ನೀನು. ಇನ್ನು ಮುಂದೆ ನನ್ನ ಆಡಳಿತದಲ್ಲಿ ಲಂಚನ ಕಾನೂನು ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಆಗಲೇ ಕೆಲಸದಲ್ಲಿ ಉತ್ಕೃಷ್ಟತೆ ಹೆಚ್ಚಿ ಮಹಾಜನರ ಕೆಲಸ ಬೇಗ ಆಗಿಬಿಡುತ್ತದೆ. ಅಯ್ಯಯ್ಯಯ್ಯಪ್ಪ, ಸರ್ಕಾರಿ ನೌಕರರು ಕಾನೂನುಬದ್ಧವಾಗಿ ಲಂಚ ತಗೊಳ್ಳೋದನ್ನ ನಾನೀ ಪಾಪಿ ಕಣ್ಣಿಂದ ನೋಡ್ಬೇಕಾ? ಪುಣ್ಯದ ಕಣ್ಣಿನಿಂದ ನೋಡು ಮಗನೇ. ಕಾನೂನು ಬದ್ಧವಾಗಿ ಸಂಬಳ ತೆಗೆದುಕೊಳ್ಳುವುದನ್ನು ನೋಡುವುದಿಲ್ಲವೇ, ಹಾಗೆ ಅದೇ ರೀತಿ ಲಂಚ ತೆಗೆದುಕೊಳ್ಳುವುದನ್ನು ನೋಡು. ನೋಡಿ ನೋಡಿ ಸಾಯಿ. ಇನ್ನು ಮುಂದೆ ಸಂಬಳವನ್ನು ನಿಗದಿಪಡಿಸಿದಂತೆಯೇ ಹಿಂಬಳವನ್ನು ನಿಗದಿಪಡಿಸುತ್ತೇನೆ. ಪ್ರಜೆಗಳಿಗೆ ಯಾವುದಾದರೂ ಸರ್ಕಾರಿ ಕೆಲಸಗಳಾಗಬೇಕಾದರೆ ಸೆಕ್ರೆಟರಿಗೆ 50,000 ರೂಪಾಯಿ, ಅಧೀನ ಕಾರ್ಯದರ್ಶಿಗೆ 25,000, ಕಚೇರಿ ಮೇಲ್ವಿಚಾರಕರಿಗೆ 10,000, ಪ್ರಥಮ ದರ್ಜೆ ಗುಮಾಸ್ತರಿಗೆ 5,000, ದ್ವಿತೀಯ ದರ್ಜೆ ಗುಮಾಸ್ತರಿಗೆ 2,000, ನಾಲ್ಕನೇ ದರ್ಜೆ ಗುಮಾಸ್ತರಿಗೆ ಕೇವಲ 100 ರೂಪಾಯಿ ರಿಯಾಯಿತಿ ದರವನ್ನು ಇಟ್ಟಿದ್ದೇನೆ. ಹೀಗೆ ಮೇಲೆ ತಿಳಿಸಿರುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಗದಿನ ರೂಪದಲ್ಲಾಗಲಿ ಅಥವಾ ನಗಗಳಾಗಲಿ ಕೊಡತಕ್ಕದ್ದು. ಇದು ಅಕ್ರಮ ಅಲ್ವೇನ್ರಿ? ಯಾವುದು ಅಕ್ರಮ ಅಲ್ಲ, ಇದು ಸಕ್ರಮ. ಇದುವರೆಗೂ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬಿ ವ್ಯವಹಾರ ನಡೀತಾ ಇತ್ತು, ಈಗ ಕಾನೂನಿನ ಪ್ರಕಾರ ನಡೆಯುತ್ತೆ ಅಷ್ಟೇ. ನಾನು ಯಾವ ಹೊಸ ಕಾನೂನನ್ನು ತರಲಿಲ್ಲ, ಹಿಂದಿನವರ ಕಾನೂನನ್ನೇ ಸ್ವಲ್ಪ ಸರಳಗೊಳಿಸಿದ್ದೀನಿ ಅಷ್ಟೇ. ಹಿಂದೆ ಕೈ ಹಿಡಿದ ಗಂಡನನ್ನು ಬಿಡೋದು ಕಾನೂನಿನ ರೀತಿ ಅಪರಾಧವಾಗಿತ್ತು, ಈಗ ಅದನ್ನು ವಿವಾಹ ವಿಚ್ಛೇದನ ಅಂತ ಮಾಡಿ ನ್ಯಾಯದ ರಕ್ಷಣೆ ಕೊಟ್ಟು ಇಂಗ್ಲಿಷಿನಲ್ಲಿ ಡೈವೋರ್ಸ್ ಅನ್ನೋ ಹೆಸರಿನ ರೂಪದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇನೆ. ಬ್ಲಾಕ್ ಮಾರ್ಕೆಟ್ ಕಾನೂನಿನ ರೀತಿಯಲ್ಲಿ ಅಪರಾಧ, ಆದರೆ ಈಗ ರೇಷನ್ ಶಾಪ್ ಮೂಲಕ ಸುಧಾರಿಸಿ ಸಕ್ರಮ ಮಾಡಿದ್ದೀನಿ. ಅಡಿಗೆ ಗ್ಯಾಸಿನ ಬ್ಲಾಕ್ ಮಾರ್ಕೆಟ್ನಲ್ಲಿ MP ಕೋಟಾ, MLA ಕೋಟಾ, MLC ಕೋಟಾ, VIP ಕೋಟಾ ಅಂತ ಹೇಳಿಕೊಂಡು ಫೇಕ್ ಕನೆಕ್ಷನ್ ತಗೊಂಡು ದಲ್ಲಾಳಿಗಳು ದುಡ್ಡು ಮಾಡ್ಕೋತಾ ಇದ್ರು. ಆದರೆ ನಾನು ಈ ಬ್ಲಾಕ್ ಮನಿನ ಸರ್ಕಾರಕ್ಕೆ ಜಮಾ ಆಗುವಂತೆ ಮಾಡಿ ಯಾರು 4,000 ರೂಪಾಯಿನ ನಾನ್ ರೀಫಂಡಬಲ್ ಡಿಪಾಸಿಟ್ ಕೊಟ್ಟರೆ ತತ್ಕಾಲ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಸಿಗುವ ಹಾಗೆ ಮಾಡಿದ್ದೀನಿ. ಸುಳ್ಳು ಹೇಳಿ ಜನರನ್ನು ಮೋಸ ಮಾಡೋದು ಅಪರಾಧ ಆಗಿತ್ತು, ಅದಕ್ಕೆ ಅದನ್ನು ಚುನಾವಣಾ ಪ್ರಣಾಳಿಕೆ ಮೂಲಕ ಅಪರಾಧ ಅಲ್ಲ ಅಂತ ಮಾಡಿದ್ದೀನಿ. ಯಾವುದು ನಿನ್ನೆ ಕಾನೂನು ಬಾಹಿರವಾಗಿತ್ತೋ ಅದು ಇಂದು ಕಾನೂನು ಬದ್ಧವಾದದ್ದು. ವಾಟ್ ವಾಸ್ ಇಲ್ಲೀಗಲ್ ಯೆಸ್ಟರ್ಡೇ ಈಸ್ ಲೀಗಲ್ ಟುಡೇ, ವಾಟ್ ಈಸ್ ಲೀಗಲ್ ಟುಡೇ ಈಸ್ ಇಲ್ಲೀಗಲ್ ಟುಮಾರೋ. ನಿಮಗೆ ಜನಗಳೆಲ್ಲ ಖಂಡಿತ ತಿರುಗಿ ಬೀಳ್ತಾರೆ. ಮೊದಲು ಒಂದೆರಡು ದಿನ ತಿರುಗಿ ಬೀಳ್ತಾರೆ, ಹೆದರ್ಕೊಳ್ತಾ ಇದ್ರೆ ಹೆದರಿಸ್ತಾರೆ. ಅದಕ್ಕೆಲ್ಲ ಒಂದೇ ಒಂದು ಮದ್ದಿಟ್ಟಿದ್ದೀವಿ ಕಂಡ ನಾವು. ಏನದು ಗೋಡಿ ಬಾರ್, ಯಾವ್ದಾರು ಕಾರ್ಖಾನೆ ಮುಂದೆ 2 ಎಣ ಕೆಡಿಬಿಡೋದಪ್ಪ, ಎಲ್ಲ ಅಮಿಕೊಂಡು ಮನೇಲಿ ಬಾಗಿಲು ಹಾಕೊಂಡು ಮಲಿಕೊಂಡ್ಬಿಡ್ತಾರೆ. ತಗ ಆಮೇಲೆ ನಾವು ಆಡಿದ್ದೆ ಆಟ, ಮಿಂಡ್ರಿ ಕೊಡ್ತಾನೆ ರೀ ಮತ್ ಬರಲೇ ಎಲ್ಲಿ ತಗಲಕ್ಕೂ ನಾನು ಮಿಂಡ್ರಿ ಕೊಡ್ತಾನೆ ಬರಲೇ. ಮುಂದೆ ಚುನಾವಣೆ ಬರುತ್ತೆ ಅನ್ನೋದು ನೆನಪಿರ್ಲಿ ಸ್ವಾಮಿ. ಮುಂದಿನ ಚುನಾವಣೆ ಬಗ್ಗೆಯೇ ಯೋಚನೆ ಮಾಡೋನು ಬರೀ ರಾಜಕಾರಣಿ, ಮುಂದಿನ ತಲೆಮಾರವರೆಗೂ ಯೋಚನೆ ಮಾಡೋನು ಜನ ನಾಯಕ. ಇನ್ನು ನಾವು ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಏನ್ ಕಥೆಯೋ? ಏಯ್, ಎಲ್ಲಾ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡೋದಾದ್ರೆ ನಮ್ಮ ನಂತರ ಬರೋರಿಗೆ ಕೆಲಸವೇ ಇಲ್ದಂಗ ಆಗುತ್ತಲ್ಲೋ ಬಿಗ್ನಾಸಿ. ಆದ್ರಿಂದ ಅವ್ರಿಗೂ ಸ್ವಲ್ಪ ಕೆಲಸನ ಬಾಕಿ ಇಡಾನ. ಸರಿ, ಈ ಬರಪೀಡಿತರಿಗೆ ಏನ್ ಕೊಡೋದು ಅಂತ ತೀರ್ಮಾನ ಮಾಡಿದಿರಿ? ವಾ, ಬರಪೀಡಿತರಿಗ ಅಂತವ್ರಿಗೆ ಸಂತಾಪ ಸೂಚಕ ಸಭೆಗಳನ್ನು ನಡೆಸ್ತೇವೆ ಅಂತ ಪತ್ರಿಕಾ ಜಾಹೀರಾತು ಕಳಿಸ್ಬಿಡಪ್ಪ. ಸಂತಾಪ ಸೂಚಕ ಸಭೆಗಳ ಜಾಹೀರಾತು ಕಳಿಸ್ಬೇಕಂತೆ ರೇ? ಅಮೇರಿಕಾದಲ್ಲಿ ಹೋಗಿ ನೋಡ್ರಿ, ಹಂಗೇನಾದ್ರೂ ಆದ್ರೆ ಹ್ಯಾಗ ಊಟ ತಿಂಡಿ ಬಟ್ಟೆ ಕೊಡ್ತಾರೆ ಅಂತ. ಓಹೋ, ನಾನು ಈಗಲೇ ಹೆಲಿಕಾಪ್ಟರ್ನಲ್ಲಿ ಅಮೇರಿಕಾ, ಆಮೇಲೆ ಯುರೋಪ್ನ ಬೇರೆ ಬೇರೆ ದೇಶಗಳ ಸಮಸ್ಯೆ ಪರಿಹಾರನ ಅಧ್ಯಯನ ಮಾಡ್ಕೊಂಡು ಭಾರತಕ್ಕೆ ಬಂದು ಅದರಂತೆ ನಡೆಯುವಂತೆ ಏರ್ಪಾಡು ಮಾಡಲು ಹೋಗುತ್ತಿದ್ದೇನೆ. ಬೇರೆ ದೇಶಗಳ ಸಮಸ್ಯೆಗಳ ಬಗ್ಗೆ ನಾವ್ ಯಾಕ್ರಿ ಚಿಂತೆ ಮಾಡಬೇಕು? ಈಗ ತಾನೇ ನೀನೇ ಸರಿ ಮಾಡಿದೆಯಲ್ಲ ಮಿಂಡ್ರಿ ಕೊಡ್ತಾನೆ. ಬರ ಪೀಡಿತರ ವಿಷಯದಲ್ಲಿ ಅಮೇರಿಕಾದಲ್ಲಿ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅಂತ ಖುದ್ದು ನೋಡಿದ್ರೆ ತಾನೇ ಅರ್ಥವಾಗೋದು. ಅದಕ್ಕಾಗಿ ಮೊದಲು ಪರ್ಯಟನೆ ಮಾಡಿ ಸಮಸ್ಯೆ ಪರಿಹಾರ ಅಧ್ಯಯನ ನಡೆಸಿ ನಮ್ಮ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತೀನಿ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಅಮೇರಿಕಾ. ಇದನ್ನ ಪ್ರಜೆಗಳು ಖಂಡಿತ ಒಪ್ಪೋದಿಲ್ಲ. ಒಪ್ಪೋದಿಲ್ಲ, ಒಪ್ಪದೇ ಇದ್ರೆ ಬ್ಯಾಡಪ್ಪ, ಒಪ್ಪಲೇಬೇಕು ಅಂತ ಏನು ಕಾನೂನು ಮಾಡಿದಾರೇನು?
ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಏನು ಮಾತನಾಡಲಾರರು ಜನ. ನಮ್ಮ ಸರ್ಕಾರ ಹೋಗಿ ಬೇರೆ ಸರ್ಕಾರ ಬಂದ್ರು ಅವರು ಮಾಡೋದು ಇದನ್ನೇ ಅಂತ ನಮ್ಮ ಪ್ರಜೆಗಳಿಗೆ ಚೆನ್ನಾಗಿ ಗೊತ್ತು. ನಾವು ಪ್ರಜೆಗಳ ಏಳಿಗೆಗಾಗಿ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತೀವಿ ಅಂತ ಯಾರನ್ನ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಯಾವ ಸರ್ಕಾರ ಬಂದರೂ ನಮಗಿದೇ ಗತಿ, ಯಾವ ಸರ್ಕಾರ ಬಂದರೂ ನಾವು ರಾಗಿ ದೇಶ ತಪ್ಪಲ್ಲ ಅಂತ ಹಳ್ಳಿ ಹಳ್ಳಿ ಜನ ಮಾತಾಡ್ಕೊಳ್ಳೋದನ್ನ ನಾವು ಕೇಳಿದ್ದೀವಿ. ಒಬ್ಬ ದರೋಡೆ ಕೋರ್ನ ತೆಗೆದು ಇನ್ನೊಬ್ಬ ದರೋಡೆ ಕೋರ್ನ ಆರಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೂ ಇದ್ದಿದ್ರಲ್ಲಿ ಇವನು ಪರವಾಗಿಲ್ಲ ಅಂತ ಕೊಡ್ತಾರೆ ಓಟು. ಆಮೇಲೆ ನಾವು ದರೋಡೆ ಕೋರ್ರಿಗಿಂತಲೂ ಕಡೆಯಾಗಿಬಿಡ್ತೀವಲ್ಲೇ, ಒಳ್ಳೆಯವನು ಅಂತ ಅವ್ರು ಕೊಡ್ತಾರೆ. ಆಮೇಲೆ ನಾವು ಮಿಂಡ್ರಿ ಕೊಡ್ತವ್ರಾದ್ರೆ ಅದು ಅವ್ರ ಜವಾಬ್ದಾರಿನ. ಇರಲಿ ಬಿಡಪ್ಪ, ಅವ್ರ ಮೇಲೂ ಬೇಡ ನಮ್ಮ ಮೇಲೂ ಬೇಡ, ಒಟ್ಟು ದೇಶದ ಪರಿಸ್ಥಿತಿಯೇ ಈ ರೀತಿ ಆಗೋಗಿದೆ. ನೋಡೋ ನಮ್ಮನ್ನು ಗೆಲ್ಲಿಸ್ತಾರೆ. ಪ್ರಜೆಗಳು ಎಚ್ಚೆತ್ತುಕೊಂಡ್ರೆ ಮಾತ್ರ ಒಳ್ಳೆ ಸರ್ಕಾರ ಬರೋದಕ್ಕೆ ಸಾಧ್ಯ. ಅವರು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನಮಗೆ ಚಿಂತೆಯೇ ಇಲ್ಲ. ಯಾಕೆಂದರೆ ಎಲ್ಲ ತಪ್ಪುಗಳಿಗೂ ಮೂಲಭೂತ ಕಾರಣ ಚಿಂತೆ. ಯಾವ ದೇಶದಲ್ಲಿ ಬದಲಾವಣೆ ಇಲ್ವೋ ಆ ದೇಶದಲ್ಲಿ ಎಂದೆಂದಿಗೂ ಪ್ರಗತಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಗತಿಶೀಲ ಸಮಾಜದಲ್ಲಿ ಬದಲಾವಣೆ ಅನಿವಾರ್ಯ. ಬದಲಾವಣೆ ಅನ್ನೋದು ನಿರಂತರ. ನಮ್ಮ ಮಹಾಜನರಿಗೆ ಇನ್ನಾದರೂ ನಮ್ಮ ನಿಜ ರೂಪ ತೋರಿಸೋಣ. ಈ ಬಾಡಿಗೆ ವೇಷನ ಕಳಿಸಿ ಒಗೆಯೋಣ ಆ ಕಡೆಗೆ. ಇನ್ನಾದರೂ ನಮ್ಮಂಥ ಕಪಟಿಗಳಿಗೆ ಮೋಸ ಹೋಗಬೇಡಿ ಅಂತ ಜನರಿಗೆ ಸಾರಿ ಸಾರಿ ಎಚ್ಚರಿಸೋಣ. ಇನ್ನಾದರೂ ಎಚ್ಚೆತ್ತೋ ಥರ ಕಾದು ನೋಡೋಣ. ಪ್ರಯತ್ನ ಎಂಬೋ ಚಂದ್ರಮನನ್ನು ಬೆಳಗಿಸಿದರೆ ಯಶಸ್ಸು ಅನ್ನೋ ಬೆಳದಿಂಗಳು ಶೀಘ್ರದಲ್ಲೇ ನಮಗೆ ಕಾಣಿಸುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾಜನ್.